ಹೋಯ್ ನಮಸ್ಕಾರ ಮರ್ರೆ ಶನಿವಾರ ಅಂದಳೆ ಅತ್ತಿದ್ ಕಾಂತೆ ಕಣ್ಬಿಡಿ ಹೊತ್ ಕಾಲದ ಕಾರ್ಯಕ್ರಮ ಶುರುವಾಯಿತು ಪದಕ್ಕೆ ಸಿಗೋಸ್ತಿ ಫೆಂಗ್ಸರ ಪ್ಯಾಟಿಗೆ ಹೋಗಿ ಬತ್ತಿ ಗಣಸರ ಮೊಬೈಲ್ ತಗೊಂಡು ಫೆಂಡ್ಗಳು ಗೇಮ್ ಆಡ್ತಿಪ್ಪು ಗಣಗಳು ಎಲ್ಲ ಚುರುಕುಟ್ಟಿ ಬೇಕಂತಿ ಬಾಳೆಯರ್ ಮಳೆಯರ ಮತ್ತು ಹಕ್ಕಿ ಕಂಡ ಓಡಾಡ್ ಚಿಪ್ಚಿರಿಪಿ ಮಕ್ಕಳು ನಿಮ್ಗೆಲ್ಲರಿಗೂ ಕಲಚಿಗ್ರೋರ ಹಳಿ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ ಹೋಯ್ ನಾವು ಇವತ್ತಿನ ಸಂಚಿಕೆ ಹೆಂಗ ಒಂದು ಒಳ್ಳೆ ನಿಮಗೆ ಜಾನಪದ ಕಥೆಯನ್ನು ಹೇಳ್ಕಂದು ಮಾಡಿತ್ತು ಬಾ ಜನರ ಬಾಯಿಂದ ಬಾಯಿಗೆ ಬಂದಂತಹ ಜಾನಪದ ಕಥೆಗಳು ಇದು ಕಟ್ಟು ಕತೆ ಅಂದಳಿ ಹೇಳ್ರೋಡಿಲ್ಲ ಆದ್ದಂದಳಿ ಹೇಳ್ರೋಡಿಲ್ಲ ಅವ್ರವ್ರ ಅನುಕೂಲಕ್ಕೆ ಹ್ಯಾಂಗೆ ತಕ್ಕಂತ್ರಿ ಹಾಗೆ ಅದಕ್ಕೂ ಮುಂಚೆ ಹಾಸ್ಟೆಲ್ ಒಂದು ಪ್ರಶ್ನೆ ಕೇಳಿತ್ತು ಆ ಪ್ರಶ್ನೆ ಏನು ಕೇಳದಿದ್ರೆ ಹಿಂದಿನ ಸಂಚಿಕೆ ಹೆಂಗೆ ಕೇಳೋದು ಗಾದೆ ಮಾತನ್ನು ಪೂರ್ತಿ ಹೇಳು ಕೇಳದ್ ನಾವು ಅಕ್ಕಿ ಖಾಲಿ ಅಪ್ಕಾಗ ಇದ್ರ ಮುಂದಿಂದ ಅಂತ ಅಂದಳಿ ಕೇಳದ್ದ ಇದಕ್ಕೆ ಸರಿಯಾದ ಉತ್ತರ ಅಂತ ಕೇಳದಿದ್ರೆ ಅಕ್ಕಿ ಖಾಲಿ ಅಪ್ಕಾಗ ಅಕ್ಕನ ಮಕ್ಕಳು ಬಡಿ ಅಪ್ಕಾಗ ಅಂತ ಹೇಳಿದ್ರೆ ಅಕ್ಕಿಯೂ ಖಾಲಿ ಅಪ್ಕಾಗ ಅಕ್ಕನ ಮಕ್ಕಳು ಹಾಳು ಅಪ್ಕುವಾಗ ಮನೆ ಜೀವದಂಗೆ ಮೈ ಬಿಡುಕಾಗ ಸಪುರ ಅಪ್ಕಾಗ ಅಂದಳಿ ಹೇಳ್ತಿರ್ ಕಣಿ ಹಾಗೆ ಅಕ್ಕಿ ಮೇಲೂ ಆಸಿ ನೆಂಟರ ಮೇಲೂ ಪ್ರೀತಿ ಅಂತಿರ್ ಕಣಿ ಆ ಗಾದೆ ಈ ಗಾದೆ ಒಂದಕ್ಕೊಂದು ಸ್ವಲ್ಪ ಹೋಲಿಕೆ ಎಪ್ಪಂಥದ್ದು ಹೊಂದಾಣಿಕೆ ಎಪ್ಪಂಥದ್ದು ಎರಡು ಒಂದೇ ಅರ್ಥವನ್ನು ಸೂಚಿಸುವಂತಹ ಇದೊಂದು ಗಾದೆ ಅಕ್ಕಿ ಖಾಲಿ ಅಪ್ಕಾಗ ಅಕ್ಕನ ಮಕ್ಕಳು ಬಡಿ ಅಪ್ಕಾಗ ಸುಮಾರು ಜನ ಇದಕ್ಕೆ ಉತ್ತರ ಕಳಿಸಿರಿ ಉತ್ತರ ಕಳಿಸ್ದಿರೋದು ಎಲ್ಲರದ್ದು ನಾವು ಹೊಸರು ಮತ್ತು ಪಟ್ಟ ಸಮೇತ ಹಾಕಿತ್ತು ಹಾಗೆ ಇವತ್ತಿನ ಕಾರ್ಯಕ್ರಮದಂಗೆ ನಾವೊಂದು ನಿಮಗೆ ಕೆಲವೊಂದು ಜಾನಪದ ಕಥೆಗಳನ್ನು ನಮ್ಗೆ ಗೊತ್ತಿದ್ದ ಕೆಲವೊಂದು ಕಥೆಗಳನ್ನು ಹಿಂದಿನ ಕಾಲದಾಗ ಹೇಳ್ತಿದ್ದು ನಿಮ್ಗೆ ಹೇಳುವಂತ ಮಾಡಿತ್ತು ಇದರಂಗೆ ಒಂದು ಎರಡು ಕಥೆಯನ್ನು ನಮಗೆ ಕವಿತಾ ಈಶ್ವರ ದೇವಾಡಿಗ ಅವರು ಹಳಿಹಂಬಲ್ ಕಾರ್ಯಕ್ರಮದ ಈ ವೀಕ್ಷಕರೇ ಅವರು ನಮಗೆ ಕಾರ್ಯಕ್ರಮಕ್ಕೆ ಕೆಲವು ಸಲ ಉತ್ತರವನ್ನೆಲ್ಲ ಕಳಿಸಿರು ಅವರು ಈ ಸಲ ನಮಗೊಂದು ಎರಡು ಕಥೆಯನ್ನು ಹೇಳಿ ಕಳಿಸಿರು ಆ ಮೊದಲಿಗೆ ಅವ್ರು ಹೇಳೋದು ಎರಡು ಕಥೆಯನ್ನು ಹೇಳ್ಕೊಂಡು ಕಡೆಗೆ ನಮ್ಮ ಅಮ್ಮ ಹೇಳೋದೊಂದು ಕಥೆಯನ್ನು ನಾ ಇವತ್ತು ನಿಮ್ಗೆ ಹೇಳ್ತಿದ್ದೆ ಮೊದಲಿನ ಕಥೆ ಯಾವ್ದು ಕೇಳಿದ್ರೆ ಇದರೊಳ್ಳೆ ಲಾಯ್ಕ್ ಇತ್ತು ಸಾಫ್ ಮಾಡಿ ಕೇಳಿ ನೀವು ಗಮ್ಮತ್ತಿತ್ತು ಒಂದು ಜಾನಪದ ಕಥೆ ಈ ಕೋಳಿ ಹೈಡಿ ಇತ್ತು ಕಣಿ ಅದು ಮರಗಳನ್ನು ತಕೊಂಡು ಎಂತಕ್ಕೆ ಅಲ್ಲಲ್ಲ ಅದು ಕೋಳಿ ಹೈಡಿ ಮರಿ ಹಾಕಿದ ಮೇಲೆ ಮರಗಳನ್ನು ತಕೊಂಡು ಅಲ್ಲಲ್ಲ ಎಂತಕ್ಕೆ ಅಗ್ದು ಹಾಕುತ್ತೆ ಅಂದಳಿ ಕಾಲಗೆಲ್ಲ ಹೈಡ್ತಕ್ಕಂತಲ್ಲ ಇದು ಎಂತಕ್ಕೆ ಹಾಂಗೆ ಮಾಡುತ್ತೆ ಅಂದಳಿ ಇದಕ್ಕೆ ಕತಿ ಏನು ಕೇಳಿದ್ರೆ ಸಾಪ್ ಮಾಡಿ ಕೇಳ್ಕಣಿ ಹಿಂದಿನ ಕಾಲದಂಗೆ ಈ ಪ್ರಾಣಿ ಪಕ್ಷಿಗಳೆಲ್ಲ ಮಾತಾಡ್ತಿದ್ವು ಅಂಬ್ರು ಮನ್ಸರು ನಮ್ಮನೆ ಒಬ್ಬಷ್ಟಕ್ಕೆ ಅವು ಹಿಂಗೆ ಹಿಂಗೆ ಎಲ್ಲ ಮಾತಾಡ್ಕೊಂತ ಮನ್ಸರ ಕೆಲವು ಮಾತಾಡ್ತಿದ್ದು ಅಂಬ್ರು ಅವು ಮಾತಾಡ್ಕೊಂತಿದ್ದು ಅಂದ್ರೆ ಹಿಂದಿನ ಒಂದು ಕಾಲದಂಗೆ ಹೀಗೆಲ್ಲ ಆತಿದ್ದಿತ್ತು ಅಂದ್ರೆ ಆಗಳಿಕೆ ಈ ಹದ್ದು ಕಾಕಿ ಇವೆಲ್ಲ ಎಂತ ಮಾಡೋದು ಅಂತ ಹೇಳಿದ್ರೆ ಅವಕ್ಕೆ ಬೇಕಪ್ಪ ಅಂತ ಆಹಾರ ಈಗ ಅರ್ಗಾಲ ಬತ್ತಲ್ಲ ಅರ್ಗಾಲ ಅಂತ ಹೇಳಿದ್ರೆ ಈ ಬೇಸಿಗೆ ಕಾಲ ಈ ಬೇಸಿಗೆ ಕಾಲದಂಗೆ ಎಂತ ಮಾಡ್ತಿದ್ದು ಕೇಳಿ ಈ ಆಹಾರ ಎಲ್ಲ ಒಟ್ಟು ಹಾಕೋದಂಬ್ರೆ ಯಾಕೆಂದ್ರೆ ಮುಂದೆ ಬಪ್ಪದ ಮಳೆಗಾಲ ಮಳೆಗಾಲ ಬಪ್ಪಂಗೆ ಅಂತ ಮಾಡ್ಕ ಎಲ್ಲ ಮನೆ ತುಂಬಿಸಿ ಬೆಚ್ಚು ಅಂದಳೆ ಅಂದ್ರೆ ಮಳೆಗಾಲದ ಜಿರಾಪಟ್ಟಿ ಮಳೆ ಈಗಳಿನ ಕಣಗಲ್ಲ ಆಗಳಿಕೆ ಆಗಳಿಕೆ ಮಳೆ ಅಂದರೆ ಸಣ್ಣ ಹಿಡಿದು ಬತ್ತಕಂದು ಒಂದೇ ನಮ್ಮನೆ ಇದೋ ಒಂದಳಿ ಬತ್ತತ್ತು ಅಂತ ಮಳೆ ಬಪ್ಪ ಆ ಕಾಲದಂಗೆ ಈ ಹದ್ದು ಕಾಕಿ ಎಲ್ಲವೂ ಒವ್ವೊಂದಳಿ ಎಲ್ಲ ಎಲ್ಲ ಪ್ರಾಣಿ ಪಕ್ಷಿಗಳು ಹಾಗೆ ಅಂಬ್ರು ಆಹಾರ ಎಷ್ಟು ಬೇಕು ಮಳೆಗಾಲ ಕಾಪಷ್ಟು ಅಷ್ಟು ಆಹಾರನೂ ಒಟ್ಟು ಮಾಡಿ ಬೆಚ್ಕಂ ನಾವು ಆಗಳಿಕೆಲ್ಲ ಸೌದಿ ಎಲ್ಲ ಒಟ್ಟು ಮಾಡಿ ಬೆಚ್ಕಂತಲ್ಲ ಇನ್ನು ಮುಂದೆ ಮಳೆಗಾಲ ಬತ್ತಂದಳಿ ಅದೇ ನಮ್ಮನೆ ಆಹಾರೆಲ್ಲ ಒಟ್ಟು ಹಾಕಿ ಬೆಚ್ಕಂಬ್ರು ಬೆಚ್ಕಂಡು ಆಗಳಿಕೆ ಅಂತ ಮಾಡೋದು ಅವು ಮನೆಗೆ ಬೆಚ್ಕಂಡು ಮನೆ ಬೀಗ ಹಾಕಿ ಹೋಗ್ದವ್ರು ಬೀಗ ಎಲ್ಲ ಮಾಡ್ಕೊಂಡಿದ್ದವ್ರು ಭಾರಿ ಚುರುಕಿದ್ದಿಪ್ಪು ಆಗಳಿ ಕಾಲದ ಹೀಗೆ ಒಂದು ದಿವಸ ಈ ಹೊದ್ದು ಏನು ಮಾಡ್ತಂದ್ರೆ ಆರೆಲ್ಲ ಹುಡ್ಕ ಬಂತಂಬ್ರು ಆರೆಲ್ಲ ಹುಡ್ಕ ಬಂದು ಮನೆಗೆ ತುಂಬ್ತವ್ರು ಮನೆ ತುಂಬ್ರೆ ಇನ್ನೂ ಎಲ್ಲ ಸ್ವಲ್ಪ ತುಂಬಕ್ಕೆ ಬಾಕಿ ಇದೆ ತಗಂತ ಆಗಳಿಕೆ ಅಂತ ಮಾಡ್ತಂಬ್ರು ಎಲ್ಲ ತುಂಬಿಸಿ 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 ಮನೆಗೆ ತುಂಬಿಸಿ ಅದ್ರ ಮನೆಗೆ ತುಂಬಿಸಿ ಮನೆಗೆ ಬೀಗ ಹಾಕ್ತಂಬ್ರು ಬೀಗ ಹಾಕಿದ ಮೇಲೆ ಏನಾಯಿತು ಅದನ್ನು ಬೀಗನ್ನೇ ಕೊಚ್ಕೊಂಡು ಹಾಗೆ ಎಲ್ಲರೂ ಹಾರೆ ಎಲ್ಲರೂ ಬಿದ್ದು ಕಾಳಸ ಹತ್ತೇನೋ ಅಂದಳಿ ಅಲ್ಲೇ ಕೇಳ್ಕಂತಂದ್ರೆ ಒಂದು ಕೋಳಿ ಹೈಡಿ ಮರಗಳನ್ನು ತಕೊಂಡು ಅಲ್ಲೆಲ್ಲ ಮೇವರ್ಸ್ತಾ ತಿರುಗತ್ತಂಬ್ರು ಅದೇ ಅಲ್ಲ ಮರನ ತಗ್ಗಿಗೆ ಏನೋ ಅದು ಹದ್ದು ಗೂಡು ಕಟ್ಟದ ಮರನ ತಗ್ಗಿಗೋ ಏನೋ ಅಲ್ಲೆಲ್ಲ ಒಡ್ಚು ಹಾಂ ಆಗಳಿಕೆ ಹದ್ದು ಏನು ಮಾಡ್ತಂಬ್ರೆ ಇನ್ನು ಬೀಗ ನಾನು ತಕೊಂಡು ಎಲ್ಲ ಕಳೆದು ಹಾಕಿರ್ ತಾಪತ್ರೆ ಹತ್ತು ಮನೆಯೊಳಗೆಲ್ಲ ಆರ ತುಂಬಿ ಬೆಚ್ಚಿದ್ವಿ ಬೀಗ ಹಾಕದೆ ಇದ್ದಿದ್ರೆ ಬೇರೆ ಯಾರು ಬಂದು ಕತ್ಕೊಂಡು ಹೊರ ಹಾಂ ಕಾಕಿ ಹಾಗೆ ನಾವು ಮತ್ತೊಂದೆಲ್ಲ ಇರ್ತಲ್ಲ ಅವೆಲ್ಲ ಬಂದು ಆರ ಪೂರ ಇದು ಓಟ್ ಮಾಡಿ ಬೆಚ್ಚಿನೆಲ್ಲ ತಗೊಂಡು ಹೋರ ಇದಕ್ಕೆ ತಾಪತ್ರಲ್ದ ಲಕ್ಷಣ ಆತಲ್ಲೆ ಹಾಂಗೆ ಅಯೋಧ್ಯ ಅಂತ ಮಾಡ್ತಂಬ್ರೆ ಈ ಬೀಗನ ತೆಗೆದು ಕೋಳಿ ಹೈಡಿ ಹಿಂಗೆ ಕೊಡ್ತಂ ಕೋಳಿ ಹೈಡಿಯ ಕೋಳಿ ಹೈಡಿಯ ನಾನೊಂಚೂರು ಹೆರ್ಗೆಲ್ಲ ಹೋಗಿ ಬತ್ತಿ ಒಂದು ಸುತ್ತಿರು ಗಂಟೆ ಮಾಡ್ಕೊ ಬತ್ತಿ ಬಪ್ಪಲ್ ಗಂಟೆ ಈ ಬೀಗ ಒಂದು ಜಾಗೃತಿ ಮಾಡಿ ಬೆಚ್ಚಕೊ ನೀನು ನಿನ್ನ ಕೆಲೆ ಇರಲಿ ನೀನು ನಾನು ಬಂದ್ರ ಮೇಲೆ ನಿನ್ನ ಹೊಕ್ಕಡೆ ತಕಂತಿ ಅಂದಳಿ ಹೇಳಿಕ್ಕಿ ಹದ್ದು ಈ ಕೋಳಿ ಹೈಡಿಕೆಲ್ಲ ಬೀಗ ಕೊಟ್ಟಿಕ್ಕಿ ಹೋಯ್ತಂಬ್ರೆ ಹಾರ್ಕಂಡು ಈ ಕೋಳಿ ಹೈಡಿ ಮಕ್ಕಳನ್ನೆಲ್ಲ ಹಾಕೊಂಡಿತ್ತಲ್ಲ ಮಕ್ಕಳಂತ ಹೇಳಿದ್ರೆ ಹಾಗೆ ಒಂದೇ ಒಂದು ಮಕ್ಕಳಿದ್ರೆ ಈಗಳನ್ನದು ಸುಧಾರಿಸೋ ಕಷ್ಟ ಆಯ್ತು ಈ ಕೋಳಿ ಎಲ್ಲ ಹಾಗಲ್ಲ ಹೊತ್ತನ್ನೆರಡು 15-20 ಮರಿ ಓಡಿಸ್ತಲ್ಲ ಮಟ್ಟಿ ಬೆಚ್ಚದಷ್ಟು ಅವೆಲ್ಲ ಮರಿನ ತಕ್ಕ ಹಿಂಗೆ ತಿರುಗಿಸುರಿಗೆ ಮರಿ ರಗ್ಲಿ ಮಾಡೋ ಶುರು ಮಾಡಿದ್ವು ಅಬ್ಬಿಗೆ ಬರೀ ಕರ್ಕರಿ ಮಾಡೋ ಶುರು ಮಾಡಿದ್ವು ಅಂದ್ರೆ ಅಬ್ಬ ನಂಗೆ ಅದು ಬೇಕು ಇದು ಬೇಕು ನಮ್ಗೆ ಆಡೋಕೆ ಅಂತಾರು ಆಟದ ಸಾಮಾನು ಕೂಡ ಹಾಗೆ ಹಿಂಗೆ ಅಂತೇಕಂತಂಬ್ರು ಕೋಳಿ ಆಟ ಸಾಮಾನು ತಪ್ಪು ಕೇಳಿ ಹೋಪದು ಅಲ್ದಾ ಅದಕ್ಕೆ ಈ ಕೋಳಿ ಬರೀ ಚೊರೆ ಕಣಗಾಯ್ತಮ್ಮ ಮಕ್ಕಳು ಅಲ್ಲಿ ಮಾಡ್ತವಲ್ಲ ಅಂದಳಿ ಹಾಂಗಾರು ಬಿಡಲೇ ಇಲ್ಲ ಅಂದ್ರೆ ಕೋಳಿ ಹೆದರ್ಸ್ತಮ್ಮ ಸುಮ್ಮನೆ ಕಣ್ಣು ಮಕ್ಕಳೇ ಅಂತ ಇಲ್ಲ ಹಾಂಗೆ ಹಿಂಗೆಲ್ಲ ಅಂತಂಬ್ರು ಹಾಂಗಾರು ಕೇಳಲೇ ಇಲ್ಲ ಅಂದ್ರೆ ಇಲ್ಲ ನಮ್ಗೆ ಎಂತಾರು ಆಟ ಸಾಮಾನು ಕೊಡ್ಕೆ ಅಂದಳಿ ಕಡಿಕಿ ಕೋಳಿ ಏನು ಮಾಡ್ತಂಬ್ರೆ ಹ್ಯಾಂಗೋ ಹೊದ್ದು ಒಂದು ಬೀಗ ಹಾಕಿ ಕೊಟ್ಟಿತ್ತಲ್ಲ ಅದನ್ನೇ ಬೀಗನ ತೆಗಿತಂಬ್ರೆ ಮರಿಗೆ ಆಡಿನಿ ಅಂದು ಕೊಡ್ತಂಬ್ರು
ಈ ಮರಗಳು ಇವ ನಮ್ಮನೆ ಭಾಷೆ ಬತ್ತಿಲ್ಲ ಸಣ್ಣವಲ್ದ ಆಡ್ಕಂತ ಆಡ್ಕಂತ ಸುಮಾರು ಇದ್ವಲ್ಲೇ ಎಷ್ಟೋ ಇದ್ದಿದ್ವು ಮರಿ ಅವೆಲ್ಲ ಆಡ್ಕಂತ ಆಡ್ಕಂತ ಅಲ್ಲಿ ಇಲ್ಲಿ ಬೇಲಿ ಹೊಡ್ ಬದಿಗೆಲ್ಲ ತಿರುಗಿ 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 ಬೀಗನತ್ತ ಕಳದೆ ಹಾಕಿದ್ವಮ್ರ ಕಾಳದೆ ಹಾಕಿ ಅಬ್ಬಿಗೆ ಹೇಳ್ದವ್ರು ಅಬ್ಬಿಗೆ ಅದು ಬಾಯಿಗೆ ನೀರಿಲ್ಲ ಅಂಬ್ರ ಹದ್ದು ಕೋಟಿಗೆ ಹೊದ್ದಲೆ ಹದ್ದು ಅಂತ ಹೇಳಿದ್ರು ಒಂಚೂರು ಗಡ್ಸ್ತಿರ್ತದ ಹೊಕ್ಕಿ ಅಲ್ದ ಇದು ಹೆದರಿಕಂತ ಅಬ್ಬಿ ಹೆದರಿಕೊಂಡು ಅಬ್ಬಿ ಮಕ್ಕಳೆಲ್ಲ ಹುಡುಕಿದ್ವಮ್ರ ಎಲ್ಲಿ ಹುಡುಕರು ಸಿಕ್ಲಂಬ್ರ ಕಡಿಕಿ ಹೊತ್ತಾರ ಮೇಲೆ ಈ ಹದ್ದು ಪುರಂಗ ಹರ್ಕ ಬಂತವ್ ಬಂದ್ಕೊಂಡು ಕೋಳಿ ಹೆಡೆ ನನ್ನ ಬೀಗ ಕೊಡು ಅಂತವ ಅಷ್ಟೊತ್ತಿ ಕೋಳಿ ಹೆಡೆ ಇರ್ತಂಬ್ರೆ ಹೆದರ್ಕೊಂಡು ಹೆದರ್ಕೊಂಡು ಬೀಗ ಕೊಡೋಕೆ ಒಂದು ಕೆಲಸ ಆಯ್ತು ಹೊದ್ದೆ ನೀನಾಗಳ ಬೀಗ ಕೊಟ್ಟಿಯಲ್ಲೇ ನನ್ನ ಮಕ್ಕಳು ಆಡುಕೊಂಡು ನಾನು ಕೊಟ್ಟಿ ಇವು ಆಡ್ತಾ ಆಡ್ತು ಎಲ್ಲೋ ಕಳೆದು ಹಾಕ್ದು ಎಲ್ಲಿ ಹಾಕ್ದು ಅಂದಳಿ ಗೊತ್ತಿಲ್ಲ ಅಂತಂಬ್ರೆ ಹದ್ದಿಗಾತು ಸಿಟ್ಟು ಬಂದು ಹೋಯ್ತಮ್ರ ಯಾಕೆಂಡ್ರೆ ದೇಗಳಿಂದು ಆರಲ್ಲಿ ಓಟ್ ಮಾಡಿ ಬೆಚ್ಚಿತ್ತು ಅಯ್ಯೋ ಸಿಟ್ಟು ಬಂದು ಸಾಂಗ್ಟಮ್ರ ಸಿಟ್ಟು ಬಂದು ಸಾಂಗ್ಟ ಅಂತ ಹೇಳ್ತಮ್ರ ಅದೇ ಹೊತ್ತಿಗೆ ಆ ಕೋಳಿ ಹೈಡಿದ ಒಂದು ಮರಿನ ಗಪ್ಪ ಕಚ್ಕೊಂತಮ್ ತಕೋಯ್ತಮ್ರ ಅಯ್ಯೋ ಕೋಳಿ ಹೈಡಿ ಒರಲ್ತಮ್ ಚಂದ ಅಯ್ಯೋ ನನ್ನ ಮಗಿನ ಬಿಡು ನನ್ನ ಮಗಿನ ಬಿಡು ಅಂತಮ್ರ ಎಷ್ಟು ಹೇಳ್ರು ಹೊದ್ ಕೇಳಲೇ ಇಲ್ಲ ಹೊತ್ಕೊಂಡು ಹೋಯ್ತಮ್ ಕಡೆ ಹೊದ್ದು ಹೇಳ್ತಮ್ರ ನಿನ್ನ ಮಗಿನ ನಾನು ಬಿಟ್ಕ ಹೌದಾರೆ ನೀನು ನನ್ನ ಕಳೆದು ಹೊದ್ದು ಬೀಗ ಹುಡುಕಿ ಕೊಡ್ಕ ನೀನು ಏಗಳಿಕೆ ನನ್ನ ಬೀಗ ಒರೆಸಿ ಕೊಡ್ತೀಯೋ ಅಲ್ಲಿಯರಿಗೂ ನಾನು ನಿತ್ಯ ನಿಂದು ನನ್ನ ಮರಿನ ತಿನ್ಕೊಂಡೇ ಹಾಪದು ನಿನ್ನ ಮರಗಳು ನನ್ನ ಕಣ್ಣಿ ಬಿದ್ದರೆ ನಾನು ಒಂದು ಬಡ್ಕೊಂಡು ತಿನ್ಕೊಂಡೇ ಹಾತಿ ಅಂತ ಹೇಳ್ತಾಮ್ರ ಅದಕ್ಕೆ ಈಗಳು ಈ ಹೊದ್ದು ಕೋಳಿ ಮರಿನ ಎಷ್ಟೇ ಮೇಲ್ದಾಯಕ ಕಾಣಲಿ ಕೋಳಿ ಮರಿನ ಬಿಡುವುದಿಲ್ಲ ಬಂದು ರಪ್ಪ ಬಡ್ಕೊಂಡು ತಗೊಂಡು ಹೋಯ ಆಯ್ತು ಹಾಗೆ ಇನ್ನೊಂದು ಅಂತ ಕೇಳಿದ್ರೆ ಈಗಳು ಬೇಕಾದ್ರೆ ನೀವು ಕಾಣಿದ್ ಪರೀಕ್ಷೆ ಮಾಡೋಕೆ ಕೋಳಿ ಹೈಡಿ ಈಗಳು ಮರಿ ಹೊಡೆಸ್ರೆ ಎಲ್ಲರೂ ಮರಗಳನ್ನೆಲ್ಲ ತಗೊಂಡು ಹೋಗಿ ಬೇಲಿ ಒಡ್ಡಗೆ ಅಲ್ಲು ಇಲ್ಲಿ ಎಲ್ಲ ಬದಿಗೆ ಗಬ 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 ಹೊಡೋದು ಕಾಲಂಗೆ ಯಾಕೆ ಬೀಗ ಸಿಕ್ಕತ್ತ ಕಾಮ್ದವ್ರಿ ಈಗಳು ಇನ್ನು ಬೀಗ ಸಿಕ್ಕಲ್ಲ ಹೊದ್ದು ಕೋಳಿ ಮರಿನ ಕಚ್ಕೊಂಡು ಹೋಗೋದು ಬಿಡಲ್ಲ ಈಗಳು ನಡೀತಾ ಇತ್ತು ಇದು ಒಂದು ಕತಿ ಅಲ್ದ ಸಾಪಿತ್ತಲ್ದ ಹಾಂ ಈ ಕತಿ ಯಾರ ಮೇಲೆ ಇನ್ನೊಂದು ಕತಿ ಇನ್ನೊಂದು ಕತಿ ಯಾವ್ದು ಕೇಳದಿದ್ರೆ ಈ ಕೆಪ್ಪಿಗೆ ಹೋಗಿರೋ ಕತಿ ಮಳೆ ಯಾಕೆ ಬತ್ತತ್ತು ಹಾವಿಗೆ ಕೈಕಾಲು ಹಾಕಿಲ್ಲ ಮತ್ತು ಏಡಿ ಜಾರಿಯೆಲ್ಲ ಇದ್ದಲ್ಲ ಅವು ಕಣ್ಣನ್ನ ನಮ್ಮನೆ ಚಕ್ಕಾಯ ಒದ್ದೆ ಹಾಕಿ ಅಂದರೆ ಸಣ್ಣವಲ್ಲ ಚಕ್ಕಾಯ ಒದ್ದೆ ಯಾಕಂದೇಳಿ ಇದೊಂದು ಕತಿ ಈ ಕತಿ ಹ್ಯಾಂಗೆ ಕೇಳ್ರೆ ಆಗಳಿಕೆ ಒಂದು ಕಾಲ್ದಂಗೆ ಎಷ್ಟೋ ವರ್ಷದ ಹಿಂದಮ್ರ ಹಿಂದೆ ಊರಿಗೆ ಊರೇ ದೊಡ್ಡ ಬರಗಾಲ ಬಂದು ಹೋಯ್ತಮ್ರ ಒಂದು ಕೆಲವು ವರ್ಷದ ಗಂಟೆ ಆ ಊರಿಗೆ ಮಳೆ ಬೆಳೆ ಏನೂ ಇಲ್ಲ ಅವ್ರ ಮಳೆಯೇ ಇಲ್ಲ ಅವ್ರ ಮಳೆ ಇಲ್ಲದೆ ಎಲ್ಲ ಬದಿಗೂ ನೀರು ಒಣದು ಹೋಯ್ತಮ್ರ ಕಡಿಕೆ ಒಂದು ದಿವಸ ಏನು ಮಾಡಿದು ಇನ್ನು ಹಿಂಗೆ ರಾತಿಲ್ಲ ಎಲ್ಲರೂ ಅಂದ್ರೆ ಅಷ್ಟು ಅಪ್ಪಷ್ಟೆಲ್ಲ ಸೊತ್ತು ನಾಶ ಆಗಿ ಹೋಯ್ತವ್ರು ಇನ್ನು ಉಳಿದವೆಲ್ಲ ಕೆಲವಲ್ಲೊಂದು ಕೂಡಿ ಒಂದು ಸಭೆ ಕಂಡಿಗೇನು ಮಾಡ್ಬೇಕಂತ ಆ ಸಭೆ ಹಂಗೆ ಕೆಪ್ಪೆ ಹಾವು ಏಡಿ ಇವೆಲ್ಲ ಒಟ್ಟಾದ್ವಮ್ರ ಒಟ್ಟಾರ್ಗತಿಗೆ ಕೆಪ್ಪಿ ಹೇಳ್ತಮ್ರೆ ಈ ವರ್ಷ ಭಾರಿ ಅಲ್ಲಿ ಕೆಲವು ವರ್ಷದಿಂದ ಬರಗಾಲ ಬಂತು ಭಾರಿ ತಾಪತ್ರ ಆಯ್ತು ಇನ್ನು ಸುಮ್ಮನೆ ಕೂಕಂಡ್ರೆ ಆಗ ನಾವೆಲ್ಲರೂ ಒಟ್ಟು ಕೂಕಂಡು ವರುಣ ದೇವ್ರದ್ದು ಒಂದು ತಪಸ್ ಮಾಡುವ ಮಳಿಗೆಲ್ಲ ವರುಣ ಅಲ್ದ ಮುಖ್ಯ ವರುಣ ದೇವ್ರದ್ದು ತಪಸ್ ಮಾಡುವ ಅವ ಪ್ರತ್ಯಕ್ಷ ಆಪಲ್ ಗಂಟ ನಾವು ತಪಸ್ ಬಿಡೋಕಿಲ್ಲ ಹತ್ತಿತ್ತು ಹಾಪೋಕಿಲ್ಲ ಕಣ್ಣು ತೆರೋಕಿಲ್ಲ ಅದರಲ್ಲಿ ಹೇಳಿಬಿಡ್ತಮ್ ಕೆಪ್ಪಿ ಅದಕ್ಕೆ ಮೂರು ಜೈ ಅಂದು ಕೆಪ್ಪಿ ಹಾವು ಏಡಿ ಮೂರು ಒಟ್ಟು ಕೂಕಂಡು ಅಕ್ಕ ನಾವು ಬತ್ತು ಅಂದು ಒಬ್ರು ಬಂದು ಒಂದು ಹೇಳ್ತಾ ಒಂದು ಒಳ್ಳೆ ದಿವಸ ಕಂಡು ಒಂದು ಒಳ್ಳೆ ಜಾಗ ನೋಡಿ ತಪಸ್ ಮಾಡೋಕೆ ಹಿಡಿದೊಂಬ್ರು ಯಾವುದು ಕೆಪ್ಪೆ ಹಾವು ಏಡಿ ಮೂರು ತಪಸ್ ಮಾಡೋಕೆ ಹಿಡಿದೊಂಬ್ರೆ ಹಿಡಿದು 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 ಕೆಲವು ದಿವಸ ಆಯ್ತಮ್ಮ ತಪಸ್ ಅಂತ ಹಿಂಗೆ ಕೂಕಂಡು ಓಂ ನಮ್ಮ ವರುಣ ದೇವಾಯ ನಮಃ ಅಂದ್ರ ಗತಿಗೆ ರುಮ್ಮ ಹಾರ್ಕ ಬತ್ತಿಲ್ಲ ವರುಣ ಅಲ್ಲಿಗೆ ಒಂದು ಸ್ವಲ್ಪ ತಡಿಕ್ ಒಂದು ಕೆಲವು ದಿವಸ ಅಲ್ಲ ತಿಂಗಳೆಲ್ಲ ವರ್ಷ ಹರು ಆಯ್ತಕ್ಕಂತ ಹಾಗೆ ಅಂಬ್ರ ಅಲ್ಲ ಆಗಲಿಕ್ಕೆ ಭಕ್ತಿ ನಮ್ಮ ಭಕ್ತಿ ಮೇಲೆ ಅದು ಅವಲಂಬಿತ ಆಯ್ತದಲ್ಲ ಎಷ್ಟು ದಿವಸಕ್ಕೆ ಅಂದ್ಕೊಂಡ್ಕೊಂಡು ಹಾಗೆ ಶ್ರೇಷ್ಠವಾದ ಭಕ್ತಿ ಹಾಗೆ ತಪಸ್ ಮಾಡ್ರೆ ದೇವ್ರು ಬತ್ತ ಅಂದೇಳಿ ಆಗಲಿಕ್ಕೆ ಹೇಳೋದು ಹೀಗೆ ತಪಸ್ ಮಾಡ್ತಾ ಕೂಕಂಡು ಅಂಬ್ರೆ ಕೂಕಂಡು ಕೂಕಂಡು ಅಂತ ಸುಮಾರು ದಿವಸ ಆದ ಬಂದಾಗು ಇವು ಹೊಟ್ಟೆಗೆ ಸಂಕಟಾಪ್ ಶುರುವಾಯ್ತು ಎಂತ ಕಿಚ್ಚಾರು ಬಿಡ ಹಸಿನ ಕಿಚ್ಚು ಬಿಡ ಅಂತ ಕಣಿ ಹಾಗೆ ಅಂದ್ರೆ ಹೊಟ್ಟೆ ಹಸು ಅಂತ ಹೇಳಿದ್ರೆ ಅದನ್ನು ತಡ್ಕೊಂಕಾಗ್ತಿಲ್ಲ ಹಸಿನ ಕಿಚ್ಚನ್ನ ಯಾರಿಗೂ ತಡೋ ಸಾಧ್ಯ ಇಲ್ಲ ಅಂಬಕ್ಕೆ ಆಗಳಿಕೆ ಜೋರು ಹೊಸವಾಪ್ ಶುರು ಆಯ್ತಮ್ಮ ಮೂರಕ್ಕೂ ಮೂರಕ್ಕೂ ಹೊಸವಾಪ್ ಶುರುವಾರೆ ಅಂತ ಆಯ್ತು ಹಾವು ಇನ್ನು ನಂಗಿಲ್ಲ ಯಾಕಂದ್ರೆ ನಾನು ಇಲ್ಲಿ ಸತ್ತು ಹಾಬ್ದೆ ಸೈ ಈ ತಪಸ್ಸು ಬೇಡ ಮಣ್ಣು ಬೇಡ ಅಂದಳಿ ಅಂದ್ರೆ ಎದ್ನೋ ಬಿಡ್ನೋ ಅಂದಳಿ ಗುಡು 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 ಓಡ್ತಾವ್ರೆ ಹಾವು ಬರಗುಡ್ಕಂಡು ಎಂಥ ಒಂದು ಗೊತ್ತಿಲ್ಲ ಯಾವುದೋ ಒಂದು ಜಾತಿ ಹಾವು ರೊಯ್ಯ ಓಡ್ತಾವ್ರಿ ಎದ್ದು ಬಿದ್ದು ಓಡದು ಓಡಿ ಹೋಯ್ತಾ ಕಡಿಕೆ ಅದು ಹೋಯ್ತು ತಪಸ್ಸಿನ ಹಿರ್ಕಂತ ಅಲ್ಲಿಗೆ ಕಡಿಕೆ ಏಡಿಯಲ್ಲ ಇದ್ವಲ್ಲೆ ಅವಲ್ಲ ಎಂತ ಮಾಡ್ದು ಅಂತ ಹೇಳಿದ್ರೆ ಹಿಂಗೆ ಸ್ವಲ್ಪ ದಿವಸ ಆಯ್ತಂಬ್ರೆ ಕಡಿಕೆ ಮೆಲ್ಲಕ್ಕೆ ಕೊಂಡು ತೆರೆದ್ಕೊಂತಮ್ ದೇವ್ರು ಬಂದ ಇಲ್ಲಿ ಅಂದಾಳಿ ಕಡಿಕೆ ಇದ್ರ ತಪಸ್ಸು ಹೋಯ್ತು ಮಧ್ಯಕ್ಕೆ ಕೊಂಡು ತೆರ್ಕೊಂತಲ್ಲ ಇದ್ರದ್ದು ಭಂಗ ಆಯ್ತು ಭಂಗ ಆದ್ಮೇಲೆ ಕೆಪ್ಪಿ ಒಂದು ಬಿಡಲ್ಲ ಕೆಪ್ಪಿ ಹಾಟ್ದಂಗೆ ಏನಾಗಲಿ ಹೊರ ಜೀವ ಹೊತ್ತಲ್ಲ ಅಂದಾಳಿ ಹೇಳ್ತಂಬ್ರೆ ಹಾಗೆ ಕಣ್ಣು ಮುಚ್ಕೊಂಡು ತಪಸ್ ಮಾಡೋ ಶುರು ಮಾಡ್ತಂಬ್ರೆ ಮಾಡಿ 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 ಕಡೆಗೆ ಎಷ್ಟೋ ಸಮಯ ಆದಮೇಲೆ ವರುಣದೇವ ಬಂದಂಬ್ರು ಪ್ರತ್ಯಕ್ಷ ಆದ ಪ್ರತ್ಯಕ್ಷ ಹಾಕೊಂಡು ಕೆಪ್ಪಿಗೆ ಹೇಳ್ನಂಬ್ರ ನಾನು ವರುಣದೇವ ಬಂದು ಕೆಪ್ಪೆ ನಿಂಗೆ ಏನು ಬೇಕು ಕೇಣ ಅಂತವ ನಿಂಗೆ ಮೂರು ವಾರ ಕೊಡ್ತೀನಿ ನಾನು ಅಂತ ಅಂದದ್ದು ವರುಣದೇವ ಅಂಬ್ರು ಕೆಪ್ಪಿ ಕೇಳ ಅಷ್ಟೊತ್ತಿಗೆ ಕೆಪ್ಪಿ ಭಾರಿ ಖುಷಿ ಆಯ್ತಂಬ್ರೆ ಕಣ್ತಾ ಇರ್ತವ ಕಣ್ತರ್ ಕಾಂಬಂಗೆ ಹಾವಿಲ್ಲ ಹಾವು ಕುಟ್ಟಿ ಕೀಸೋ
ಕಡೆಗೆ ಈ ಎಡಿ ಇಲ್ಲ ಇದ್ಕೊಂಡು ತರ್ಕೊಂಡಿದ್ದಾಳೆ. ಇದಾಯ್ತು. ಅದಕ್ಕೆ ಮೂರು ವಾರ ಕೊಡ್ತೀವಿ ಅಂದ್ರ ಗೊತ್ತಿಗೆ ಈ ಕೆಪ್ಪಿ ಮೊದಲಿಕೆ ಅಂತಂದ್ರೆ ಎಂತ ಅಂದ್ರೆ ಹೇಳಿದ್ರೆ ನಾನು ಏಡಿ ಮತ್ತು ಹಾವು ಮೂರು ಜನ ಒಟ್ಟಾಗಿ ತಪಸ್ಸಿಗೆ ಕೂತದ್ದು. ನೀನು ಬಪ್ಪಲ್ ಗಂಟೆ ತಪಸ್ಸು ಬಿಡುವುದಿಲ್ಲ ಹಿಂಗೆ ಮಾಡ್ತು ಅಂದೇಳಿ ಹೇಳ್ಕೊಂಡದ್ದು. ಮೊದಲಿಗೆ ಹಾವು ಇಲ್ಲಿಂದ ಕುಟಾರಿ ಓಡಿದ. ಅದಕ್ಕೆ ಹಾವಿಗೆ ಕೈಕಾಲು ಇಲ್ಲದೆ ಹೋಯಲಿ ದೇವ್ರೆ ಅಂತ ಕೇಳ ಕೇಂತವ್ರು ಕ್ಯಾಪಿ. ಅಷ್ಟಕ್ಕೆ ವರುಣ ತತಾಸ್ತು ಅನ್ನವ್ರು. ಅದಕ್ಕೆ ಈಗಳು ಹಾವಿಗೆ ಕೈಕಾಲು ಇಲ್ಲ ಹರ್ಕೊಂಡು ಹೋಗ್ದಲ್ಲ. ಈಗ ಅಲ್ಲಿಗೆ ಕೈಕಾಲು ಪೂರ ಹೋಯ್ತು ಹಾವಿನ. ಆಯ್ತಾ. ಕಡೆಗೆ ಉಳೋದು ಯಾವುದು ಏಡಿ. ಕಡೆಗೆ ಕೆಪಿಸಿಟ್ ಬಂತಂದ್ರೆ ಇನ್ನು ಎರಡನೇ ವಾರ ಇತ್ತಲ್ಲ. ಅಷ್ಟಕ್ಕೆ ಎರಡನೇ ವಾರ ಅಂತ ಬೇಕು ಎಮ್ಕು ಈ ಕೆಪಿ ಹೇಳ್ತಂದ್ರೆ ಈ ಏಡಿ ಏಡಿ ಜಾರಿಯಲ್ಲ ಇದ್ದಲ್ಲ ಎಲ್ಲ ಒಂದೇ ಸಂತಂದವ ಅದು ತಪಸ್ ಮಾಡು ಸುರಿಗೆ ಕಣ್ಣು ತೆರೆದುಕೊಂಡಿದ್ದು ನೀ ಬೈಂದ ಇಲ್ಲಿ ಅಂದಾಳೆ. ಹಾಗಾಗಿ ಅವು ಕಣ್ಣಲ್ಲಿ ಚಕ್ಕಾಯಿ ಹೋಯ್ಲಿ ಚಿಂಕಾಯಿ ಹೋಯ್ಲಿ ಅಂದಾಳೆ. ಏಕೆ ಅಂತ ಅದಕ್ಕೂ ವರುಣ ತತಾಸ್ತು ಅಂದ್ರೆ ಅದಕ್ಕೆ ಅವು ಕಣ್ಣಲ್ಲಿ ಇಟ್ಟು ಈ ಟೇಬಲ್ ಕಾಣಲೆ ಹೀ ಅದರಲ್ಲೇ ಗುಡುಕ್ಕ ಒಳಗೆ ಹೊತ್ತು ಕಡೆ ಹೀ ಅವಳಿ ಹಿಂಗೆ ತರಿತಲ್ಲ ಉದ್ದವನ್ನ ಮನೆ ಕಣ್ಣಂದ್ರೆ ವಿಚಿತ್ರ ಕಣ್ಣು ಬೇರೆ ಯಾವುದಕ್ಕೂ ಆನ ಮನೆ ಕಣ್ಣಿಲ್ಲ ಇದು ಕೆಪ್ಪಿ ಕೇಂಡದ ವಾರದಿಂದ ಹಾಂಗಾದ. ಆಯ್ತಾ. ಏಡಿದ ಜಾರಿದೆಲ್ಲ ಕಣ್ಣು ಹಾಂಗೆ ಹಿಂಗೆ ಹೋಯ್ತು ಅಲ್ಲಿ ಹಿಂಗದ್ದು ಹಿಂಗೆ ಹೋಯ್ತಮ್ರೆ. ಕಡೆ ಹೋದಾದ ಮೇಲೆ ಕಡೆ ವರುಣ ಕೇಳಿನವ್ರು ಇನ್ನೊಂದು ಮೂರನೇ ದ್ವಾರ ಇತ್ತಲ್ಲ ಮೂರನೇ ವಾರ ನಿಂಗೆ ಏನು ಬೇಕು ಕೇಂತಮ್ ಕೇಳಿನವ್ರು. ಅಷ್ಟಕ್ಕೂ ಕೆಪ್ಪಿ ಹೇಳ್ತಂದ್ರೆ ಎರಡು ವಾರ ಆಯ್ತಲ್ಲ ಮೂರನೇ ದ್ವಾರ ನೀನು ಹಂಗೆ ಕೊಡ್ಕೊಂಡದಿದ್ರೆ ನಾನು ಹೇಗಳಿಕಾರು ಏ ನಾನು ಎಷ್ಟೊತ್ತಿಗೆ ಕೂಗ್ನೋ ಅಷ್ಟೊತ್ತಿಗೆ ಒಂದು ಮಳೆ ಬರಲಿ ನೀನು ಭೂಮಿಗೆ ಇಳಿದು ಬರ್ಕು ಅಂದೇಳಿ ಕೇಂತಮ್. ಅದಕ್ಕೂ ವರುಣ ತತಾಸ್ತು ಅನ್ನಮ್. ಅದಕ್ಕೆ ಈಗಳು ಕೆಪ್ಪಿ ಕೂಗಿರ್ಗತಿ. ಹಾಂ ನಮ್ಮ ಬದಿಗೆಲ್ಲ ಹೇಳೋದು ಕೇಳಲಿ ನೀವು ಹಳೆಯರು ಮಳೆಯರು ಹೇಳ್ತಾರೆ ಕೆಪ್ಪಿ ಕೂಗಿರ್ತೈ. ಹಾಂ ಕೆಪ್ಪಿ ಕೂಗುತ್ತಾಗ ಮಳೆ ಬತ್ತಕ್ಕಂತ ಅಂತ ಮಳೆ ಬಪ್ಪದಕ್ಕೆ ಮುನ್ಸೂಚನೆ ಯಾವ್ದು ಕೇಳೋದು ಇದ್ರೆ ನಮ್ಮ ಬದಿಗೆಲ್ಲ ಹೆಚ್ಚಾಗಿ ಕೆಪ್ಪಿ ಕೆಪ್ಪಿ ಎಗಳಿ ಕೂಗು ಚಂದ ಕೂಗು ಶುರು ಮಾಡುತ್ತೆ ಟ್ರಾಯ್ ಟ್ರಾಯ್ ಅಂತ ಅಷ್ಟೊತ್ತಿ ಮಳೆ ಬಂತಂದೇ ಲೆಕ್ಕ. ಇದು ಈ ಲೆಕ್ಕ ಅಂದರೆ ಈ ವರದಿಂದ ಕೆಪ್ಪಿ ಪಡ್ಕೊಂಡು ವರದಿಂದ ಹಾವಿನ ಕಾಲು ಹೋಯ್ತು ಏಡಿದ ಕಣ್ಣಿಂಗಿ ಹೋಯ್ತು ಕೆಪ್ಪಿ ಕೂಗರ್ ಮಳೆ ಬಪ್ಪಂಗಾಯ್ತು. ಇದು ಎರಡು ಕತೆ. ಇದು ಕವಿತಾ ಈಶ್ವರ ದೇವಾಡಿಗ ಅವರು ನಮ್ಮ ಹಳೆ ಹಂಬಲ್ ಕಾರ್ಯಕ್ರಮದ ವೀಕ್ಷಕರು ಅವರು ಒಂದು ದಿವಸ ಹೇಳಿರು ಮುಂದಿನ ಸಂಚಿಕೆಗಳಿಗಾರು ನಿಮ್ಗೆ ಕತೆ ಬೇಕಾದಾಗಳಿಗೆ ಜನರಿಗೆ ಇಂಥದ್ದೊಂದು ಕತೆ ಹೇಳಿ ಅಂತ ಹೇಳಿರು. ಈಗ ಮೂರನೇ ಕತೆ. ಈ ಮೂರನೇ ಕತೆ ನನ್ನ ಅಮ್ಮ ಹೇಳದ್ದು. ಇದು ಲಾಯ್ಕಿತ್ತು. ಒಬ್ಬ ಕೆಲ್ಸಕ್ಕೆ ಹಸಿ ಕಳ್ಳ ಇರ್ತಕಾಣಿ ಅವನ ಭಗವಂತ ಕತೆ. ಅವ ಕೆಲ್ಸಕ್ಕೆ ಕಳ್ಳಾರು ಭಾರಿ ಬುದ್ಧಿವಂತ. ಹೌದು ಅವ ಎಲ್ಲರೂ ಹೋಯ್ ಏನಾದ್ರು ಮಾಡ್ಕೋಪ್ಪ ಅಂತದ್ದು. ಅದು ಕತೆ ಏನು ಕೇಳಿದ್ರೆ ಒಂದು ಊರಾಗ ಒಂದು ಬಡಬ್ಬಿ ಅಂಬ್ರ ಬಡಬ್ಬಿ ಅಂತ ಹೇಳ್ರೆ ಭಾರಿ ಬಡ್ತಾನೆ ಅವಳಿಗೆ ತಿಂಬೊಂಬಕ್ಕೆಲ್ಲ ಕಷ್ಟ ಅಂಬ್ರ. ಅವಳಿಗೆ ಮಸ್ತ್ ಮಕ್ಕಳು ಅಂಬ್ರ ಮಸ್ತ್ ಮಕ್ಕಳು ಅಂದ್ರೆ ಹೇಳ್ರಿ ಎಷ್ಟೋ ಆಗಳಿನ ಕಾಲದಾಗೆಲ್ಲ ಸುಮಾರು ಮಕ್ಕಳೆಲ್ಲ ಇಪ್ಪದಲ್ದ ಇವಳಿಗೊಂದು ಐದಾರು ಮಕ್ಕಳು ಏಳೆಂಟು ಮಕ್ಕಳು ಎಷ್ಟೊಂದು ಮಕ್ಕಳು. ಹಾಂ ನೀವು ಗಿರೇಸ್ ಕಣಿ ಎಷ್ಟು ಕಂಡು ಮಕ್ಕಳಿದ್ರೆ ಏನಾಯಿತು ಎಲ್ಲ ಮಕ್ಕಳು ದಿನ ಬೆಳಗ್ಗೆ ಹಾಡಿಗುಡ್ಡಿಗೆ ಹೋಗಿ ಸೌದಿ ತಪ್ಪದಂಬ್ರು ಸೊಪ್ಪು ತಪ್ಪದಂಬ್ರು ಇದನ್ನೆಲ್ಲ ಮಾಡ್ತಿದ್ರು ಅಂತ ಹೇಳಿದ್ರೆ ಅವಳದ್ದು ಏನೋ ಚೂರ್ಪಾರ ವ್ಯಾಸ ಇದ್ದೀಕೆ ಹೊಟ್ಟೆ ತುಂಬ ಕಡ್ಗಂಟಿ ಅಂಬರು ಅಂತ ಹೇಳಿದ್ರೆ ಮಸ್ತು ಬಾಲದ ಗಂಟಿ ಅಲ್ಲ ಇದು ಅಂಬರು ಆಗಳಿಕೆ ಹೊಟ್ಟೆಗೆ ಸೊಪ್ಪಲ್ಲ ಬೇಕಲ್ಲ ಅದಕ್ಕೆ ಏನಾಯಿತು ಈ ಮಕ್ಕಳನ್ನೆಲ್ಲ ಅಂದರೆ ಮಕ್ಕಳಂದ್ರೆ ಏನು ಚೆನ್ನ ಬ್ಯಾಣ್ಣಿ ಅಲ್ಲ ಬುದ್ಧಿ ಭಾಷೆ ಬಂದ ಮಕ್ಕಳೇ ಅವನ್ನೆಲ್ಲ ಹೀಗೆ ನಿತ್ಯ ಹಾಡಿಗೆ ಸೊಪ್ಪಿಗೆ ಸೌದಿಗೆಲ್ಲ ಕಳಿಸೋದಂಬ್ರು. ಅದ್ರಾಗ ಒಬ್ಬ ಹಸಿ ಕಾಳೆ ಇದ್ನಲ್ಲ ಅವ ಏನು ಮಾಡೋದು ನಮ್ಗೆ ಹೋಯ್ತಾ ಅವ ಯಾವುದು ಕೆಲಸ ಮಾಡುವುದಿಲ್ಲ ನಮ್ಮ ಕೆಲಸ ಮಾಡಂದು ಹೇಳ್ರೆ ಅವ ಆತಿಲ್ಲ ಅಂತಂಬ್ರೆ ಒಕ್ಕಂಬ್ದು ಹಾಗಿಂದೆಲ್ಲ ಮಾಡ್ತಾ ಕಮ್ಮನು. ಅವ ಎಂತ ಮಾಡೋದು ಇವರೆಲ್ಲ ಉಳಿದರೆಲ್ಲ ಒಂದು ಐದು ಜನ ಸೊಪ್ಪಿಗೆ ಹೋದಾಗಲಿ ಸೊಪ್ಪಿಗೆ ಸೌದಿಗೆ ಹೋದಾಗಲಿಕ್ಕೆ ಇವ ಬೂಳ್ಕೆ ಇರ್ತನಲ್ಲ ಇವ ಏನು ಮಾಡೋಕೆಂದ್ರೆ ಹೊಟ್ಟೆಣಿ ಮಾಳಿಗೆ ಮೇಲೆ ಹೊತ್ತಿ ಕೂಕಂಬ್ದಂಬ್ರೆ ಯಾರಿಗೆ ಗೊತ್ತಾಯ್ತಿದ್ದಂಗೆ ಯಾರು ಕಾಣ್ದಿದ್ದಂಗೆ ಹೋಗೋರ್ಗೆ ಹತ್ತುದು ಅಲ್ಲೇ ಕೂಕಂಬ್. ಇವರೆಲ್ಲ ಕಡೆಗೆ ಹಾಡಿಗುಡ್ಡಿ ಸೊಪ್ಪು ಸೌದಿಗೆ ಹೋದಾರಲ್ಲ ಬತ್ತರಲ್ಲ ಈ ಸೊಪ್ಪಿಗೆ ಹೋದಾರೆಲ್ಲ ಹೊಟ್ಟಿಗೆ ತಂದು ಸೊಪ್ಪು ಬಡ 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 ಹೊತ್ತಾಕ್ತಾರಲ್ಲ ಒಂದೊಂದು ಸಾರಿ ಶಬ್ದ ಬತ್ತಲ್ಲ ಅವರೆಲ್ಲ ಸೊಪ್ಪೆಲ್ಲ ಹೊತ್ತಾಕಿ ಬಳ್ಳಿ ಎಲ್ಲ ಬಿಚ್ಕೊ ಹಾರ ಮೇಲೆ ಇವ ಹೊಟ್ಟೆ ಎಲ್ಲ ಯಾರು ಕಾಣ್ದಿದ್ದು ಹೊತ್ತಿಗೆ ಹೊಟ್ಟೆಣಿಗೆ ಮಾಳಿಗೆಯಿಂದ ಗುಪ್ಪಳಿಸಿ ತೊಗಿಗೆ ಹಾರುದಮ್ ತೊಗಿಗೆ ಹಾರಗತಿ ಒಂದ್ಸಲ ಈ ಅದ್ರಾಗ ಹೊಟ್ಟಿಗೆ ಸೊಪ್ಪೆ ಹಾಕಿರಲ್ದ ಮುಂಚೆ ಹಂಗೆ ಒಂದ್ಸಲ ದಸಾಲ್ ಅಂತಲ್ಲ ಒಂದು ಹೊರಿ ಹೊತ್ತಾಗ್ದಾಗೆ ಅತ್ತು ಇವ ಬುದ್ಧಿವಂತ ಹೊರಿ ಹೊತ್ತಾಗ್ದಾಗೆ ಮಾಡೋದಂದ್ರೆ ಅಲ್ಲೇ ಯಾರು ಬಂದು ಕಾಮ್ರೊಳು ಅಲ್ಲೇ ನಾಲ್ಕು ಸೊಪ್ಪಿನ ತುಂಡಿ ಅಲ್ಲಿ ತೆಗೆದು ಈಚಿಂದ ಆಚಿಗೆ ಆಚಿಂದ ಈಚಿಗೆಲ್ಲ ಮಾಡಿ ಒಟ್ಕೊಂಡು ಬಂಗಾಳಿ ಮಾಡ್ತಿದ್ದೀನಿ ನಮ್ರು ಹೀಗೆ ಮಾಡ್ತೇವೆ. ಸುರಿಗೆ ಒಬ್ಬನಿಗೆ ಅವನ ಅಣ್ಣಂಗೆ ಯಾರಿಗೋ ಒಬ್ಬನಿಗೆ ಅನುಮಾನ ಬಂತಂಬ್ರೆ ಇವ ಏನೋ ಒಂದು ನಮ್ಮನೆ ಹಸಿ ಕಳನ್ ಕಣ ಮಾಡ್ತಾ ಇವನು ಕಂಡು ಹಿಡಿಕೊಂಡು ಒಂದು ದಿವಸ ಹೀಗೆ ಅಂಟ್ಕೊಂಡವ್ರು ಹೊಟ್ಟೆಣೆ ಸೊಪ್ಪಿನ ಹೊರಿ ಹೊತ್ತಾಕಿ ಎಲ್ಲ ಹೊತ್ತಾಕಿ ಹೊರ ಮೇಲೆ ಇವೊಬ್ಬಲ್ಲಿ ಹೋಗ ಕಾಮ್ ಸುರಿ ಇವ ದಸೀಲ ಹಾರ್ನಂಬ್ರೆ ಇಲ್ಲ ಅಣ್ಣ ನಿಂತದ್ದು ಕಾಣಲ್ಲ ಕಂಡ್ರಗತಿ ಇವನಿಗೆ ಸಿಟ್ಟು ಬಂದು ಹೋಯ್ತು. ಸಿಟ್ಟು ಬಂದು ಹೊರಗೆ ಇದು ಹಬ್ಬಕ್ಕೆ ಹೇಳ್ನಂಬ್ರ ಇವ ದಿನ ಹೀಗೆ ಮಾಡ್ತಾ ನಾವೆಲ್ಲ ಕೆಲಸ ಮಾಡಿ ಈ ಮನೆಗೆ ಉಂಬುದು ಇವ ಕೆಲಸಗಿನೇನು ಮಾಡುವುದಿಲ್ಲ ಹಸಿ ಕಳ್ಳ ಇದೆ ಇವ ಇವನಿಗೆ ನೀವು ಉಮ್ಕಾಕೋಕಿಲ್ಲ ಇನ್ಮೇಲಿಂದ ಇವನ್ನ ಎತ್ತರ ಕಳಿಸಿಕೊಡು ಅವ್ನು ಎಲ್ಲಿ ಬೇಕಾದ್ರೆ ಹೋಗಿ ಅವನು ಹೊಟ್ಟೆ ವ್ಯಾಪ್ತಿ ಅವನೇ ಮಾಡ್ಕೊಳ್ಳಿ ಅಂದೇಳಿ ಅಣ್ಣ ಹೇಳಿಬಿಟ್ನವ್ರು. ಮತ್ತೆಲ್ಲ ದಡ್ಡರು ಹೇಳಿದ್ರ ಮೇಲೆ ಅಬ್ಬಿಗೂ ಎಂತ ಮಾಡೋದಂತ ಗೊತ್ತಾಯಿಲ್ಲ. ಅಬ್ಬಿಗೆ ಏನು ಮಾಡೋದಂತ ಗೊತ್ತಾಯಿಲ್ಲ ಮಗನ ಹೆರ್ ಕಳ್ಸೋಕಾಯಿಲ್ಲ ಎಷ್ಟಾರು ಹೆತ್ತು ಮಗ ಅಲ್ದ ಹೆಂಗೆ ಹೆರ್ ಕಳಿಸೋದು ಅಂದೇಳಿ ಅಬ್ಬಿಗೆ ಒಂದು ನಮ್ಮನೆ ಉಬ್ಬಿ ಸಂಕಟ ಆಯ್ತವ್ರು. ಉಬ್ಬಿ ಸಂಕಟಾರು ಮಗನ ಕರ್ತ ಹೇಳ್ದಾಳಮ್ ಮಗ ನಿನ್ನನ್ನು ಈಗ ನಾನು ಮನೆಗೆ ಇಟ್ಕೊಂಡ್ರೆ ನಿನ್ನ ಅಣ್ಣದಿ ಕಳೆ ಯಾರು ಇದಕ್ಕೆ ಒಪ್ಪುದಿಲ್ಲ ಅವರೆಲ್ಲ ಕಳ್ಸೋಕೆ ಹೇಳಿ ಆಯಿತು ಸಿಟ್ಟು ಮಾಡ್ಕೊಂಡಿರೆ ಒಂದು ಕೆಲಸ ಮಾಡು ಮಗನೇ ನಿನ್ನ ಕೈಗೆ ಒಂದು ನಾನು ಸಿದ್ಧಿ ಕೊಡ್ತಿ ಈ ಸಿದ್ಧಿ ತಗೊಂಡು ನೀನು ಎತ್ತಾರೆತ್ತ ಹೋಯ್ ನಿನ್ನ ಹೊಟ್ಟೆ ವ್ಯಾಪ್ತಿ ನಿನ್ನ ಹೊಟ್ಟೆ ಹೊರ್ಕೊಂಬ್ದು ನೀನೇ ಕಣ್ಕೊ ನಿನಗೆ ಬಿಟ್ಟದ್ದು ಅಂದೇಳಿ ಹೇಳಿ ಮಗನ ಕೈಯಾಗ ಒಂದು ಸಣ್ಣ ಸಿದ್ಧಿ ಕೊಟ್ಟು ಕಳಿಸ್ದಾಳಮ್ಮ. ಸಿದ್ಧಿ ಅಂದ್ರೆ ಹೋಯ್ತಲ್ಲ ಸೇರು ಸಿದ್ಧಿ ಎಲ್ಲ ಬತ್ತಲ್ಲ ಅದರ ಸಿದ್ಧಿ ಕೊಟ್ಟು ಕಳಿಸ್ದಾಳಮ್ಮ.
ಇವತ್ತಕ್ಕ ಹಾ ನಂಬರ್ ಒಬ್ಬನೇ ಸಿದ್ಧ ಹಿಡ್ಕ ಹೊತ್ತ 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 ಎಪ್ಸರಿ ಎಲ್ಲೋ ಒಂದು ಗುಡ್ಡಿ ಮೇಲೆ ಒಂದು ಅಜ್ಜಿ ಮನೆ ಕಟ್ಕೊಂಡಿದ್ದಾಳೆ ಒಂದು ಹಳೆಯ ಅಜ್ಜಿ ಅಜ್ಜಿ ಯಾರ ಮೇಲೆ ಮನೆ ಕಟ್ಕೊಂಡಲ್ಲ ಮೊದಲು ಕಟ್ಟದ ಮನೆಗೆ ಇದ್ದಾಳೆ ಏನು ಏನು ಒಬ್ಬಳೇ ಇಪ್ಪದ ಅವಳಿಗೆ ಮಕ್ಕಳು ಮರಿ ಗಂಡ ಗಿಂಡ ಯಾರು ಇಲ್ಲ ಅಂದ್ರೆ ಒಬ್ಬಳೆ ಇದ್ದಾಳೆ ಅವಳು ಹಿಂಗೆ ಊರ ಮನೆಗೆಲ್ಲ ಹೋಯಲ್ಲಲ್ಲಲ್ಲಿ ಬೇಡ್ಕ ಬಂದು ಏನು ಅವಳು ಹೊಟ್ಟೆ ಹಾಪ್ತಿ ಅವಳು ಮಾಡ್ಕೊಂತ ಇದ್ದಾಳೆ ಆಗಳಿಕೆ ಅಂತ ಐತಿ ಅವಳು ಹಾನ್ ಅಂದ್ರೆ ಅಜ್ಜಿ ಮನೆ ಹೋಯ್ಕೊಂಡು ಅಜ್ಜ ಅಜ್ಜ ಇವತ್ತು ಒಂದು ದಿವಸ ರಾತ್ರಿ ಇವನ್ನ ಎಡ್ಕೊ ಹಾಪ್ಸ್ರಿ ಕಸ್ಲೇ ಐತಕ್ಕಂತ ಬಹುಶಃ ಅದಕ್ಕೆ ಅಜ್ಜಿ ಕೇಳಿದ್ರೆ ಇಂದು ಒಂದು ದಿವಸ ರಾತ್ರಿ ಅಜ್ಜ ನಾನು ನಿಮ್ಮ ಮನೆಗೆ ಉಳುದ ನಾಳೆ ಬೆಳಗಾರ ಕೂಡಲೇ ನಾನು ಎತ್ಕೊಂಡು ಹಾತಿ ಅದಾಳಿ ಹೇಳಿ ಅದಕ್ಕೆ ಅಜ್ಜಿಗೂ ಯಾರಿಲ್ಲಲ್ಲ ಮತ್ತು ಇವು ಪಾಪ ರಾತ್ರಿ ಕಟ್ಟಿ ಹತ್ತು ಹೊತ್ತನ ಏನೋ ಒಂದು ಗಿರಿಸ್ಕೊಂಡು ಆಯ್ತು ಮಗುವೆ ಇಂದು ರಾತ್ರಿ ಇಲ್ಲೇ ಉಳಿ ಮತ್ತು ನಾಳೆಗೆ ನನ್ನ ಕಂಡ ಅದರಲ್ಲಿ ಅಜ್ಜಿ ಹೇಳ್ದಾಳ ಅಷ್ಟಿಗೂ ನೀವು ಭಾರಿ ಖುಷಿ ಆಯ್ತು ಆಯ್ತು ಅಜ್ಜಿ ಅಂದು ಹೇಳಿ ನಂಬ್ರೆ ಅದರಲ್ಲಿ ಹೇಳ್ಕೊಂಡು ಕಡಿಕಿನ್ನೇನು ಮಾಡೋದು ಅಜ್ಜಿ ಇವ ಬೈನಲ್ಲ ಅಜ್ಜಿ ಒಬ್ಬಳಿಗೆ ಅಡುಗೆ ಮಾಡ್ಕೊಂಬಲ್ಲ ಇನ್ನು ಇವನಿಗೆ ಅಂತ ಯಾರು ಆಯ್ಕಲ್ಲ ಅದಕ್ಕೆ ಅಜ್ಜಿ ಹೇಳ್ದಾಳಂದ್ರೆ ಮಗ ನಮ್ಮಿಬ್ಬರಿಗೂ ಗಂಜಿ ಮಾಡೋದ ಇಂದು ಕೇಳ್ದಾಳಂದ್ರೆ ಇವ ಅದಕ್ಕೆ ಆಯ್ತು ಗಂಜಿ ಮಾಡಜ್ಜಿ ಅನ್ನಂಬ್ರೆ ಹಾಗೆ ಅಜ್ಜಿ ಹೇಳ್ದಾಳಂದ್ರೆ ಎರಡು ಮಡ್ಕಿಗೆ ಎರಡು ಮಡ್ಕಿಗೆ ಒಕ್ಕಿ ಹಾಕಿ ಎರಡು ಅಲ್ಲಿ ಮೇಲೆ ಬೆದ್ದಾಳಂಬ್ರೆ ಅವನಿಗೆ ಒಂದು ಪರಿ ಇವನಿಗೆ ಒಂದು ಪರಿ ಅಲ್ಲೈದಾಗ ಏಡು ಮಾಡ್ಕಿ ಚೆನ್ನ ಚೆನ್ನ ಮಾಡ್ಕಿ ಏನೋ ಬಹುಶಃ ಅಲ್ಲೈದಾಗ ಅಲ್ಲೈದ ಮಾಡ್ಕೊಂಡ್ರಮ್ ಮಾಡ್ಕೊಂಡ್ರಗತಿ ಮಾಡೋಕೆ ಅಕ್ಕಿ ಹಾಕ್ದಾಳಂದ್ರೆ ಅಕ್ಕಿ ಹಾಕಿ ಅಜ್ಜಿ ಹೇಳ್ದಾಳಂದ್ರೆ ಮಗ ಇಲ್ಲ ಮನೆ ಬೆನ್ನಟ್ಟೆ ಮಾಡಿಗೆ ಬಸ್ಲಿ ಹೊಂಕೊಂಡಿತ್ತು ಹೋಯಿ ಒಂಚೂರು ಬಸ್ಲಿ ಕೊಯ್ಕಬಾ ಅಂತೇಳಿ ಹೇಳ್ದಾಳಂದ್ರೆ ಕತ್ತಿ ಕೊಟ್ಟು ಇವ ಆಯ್ತು ಅಂದ ಇವ ಮನೆಯ ಬಪ್ಸ್ರಿಗೆ ಅಬ್ಬಿ ಕೊಟ್ಟದ್ದು ಒಂದು ಸಿದ್ಧಿ ಇತ್ತಲ್ಲ ಆ ಸಿದ್ಧಿನೋದೇ ಅಜ್ಜಿ ಮನೆಗೆ ಬೆಚ್ಚನಂಬ್ರೆ ಬಸ್ಲಿ ಕೊಯ್ಕೊಬಾಪ್ಗೆ ಹಿಂದೆ ಹಾನಂಬ್ರೆ ಹಿಂದೆ ಹೋಗಿ ಅದು ಬಹುಶಃ ಅಡುಗೆ ಮನೆ ಬದಿಂಗೆ ಹೊಂಬಿತ್ತೇನೋ ಬಸ್ಲಿ ಮಾಡಿಗೆ ಹಿಂಗೆ ಕಾಮ್ಸ್ರಿ ಮಾಡಿನ ಕರಿ ಹಿಂಗೆ ಬಗ್ದು ಹಿಂಗೆ ಒಳ ಮಾಡಿ ಹಿಂಗೆ ಕಣ್ಣವ್ರು ಅಷ್ಟೊತ್ತಿ ಈ ಅಜ್ಜಿ ಏನು ಮಾಡ್ತಿದ್ದಾಳಂಬ್ರೆ ಅವನಿಗೆ ಅಂದಳಿ ಒಂದು ಅಲ್ಲ ಇದ್ದ ಮಡ್ಕೆ ಬೆಚ್ಚಿಲ್ಲ ಆ ಮಡ್ಕೆಗಿದ್ದದ್ದು ಗಂಜಿನೇ ಅಜ್ಜಿ ಮೆಲ್ಲ ಕೊನ್ಸೊಂಡು ತೋಡಿ ಅಜ್ಜಿ ಮಡ್ಕೆ ಹಾಯ್ಕೊಂಡಾಳಂಬ್ರೆ ಅಜ್ಜಿ ಹಾ ಬಾ ಹಾಯ್ಕಂಬ್ಕು ಇವ ಮೇಲೆಕ ಕಣ್ಣಲ್ಲೇ ಮೇಲೆಕ ಕಣ್ಣಂಬ್ರೆ ಹಾಗೆ ಕಡೆ ಬಸ್ಲಿ ಎಲ್ಲ ಕೊಯ್ಕ ಬಂದಂಬ್ರೆ ಕೊಯ್ದು ಅಜ್ಜಿಗೆ ಕೊಟ್ಟಿಕ್ಕಿ ಅವನು ತಕ ಬಂದು ಸಿದ್ಧಿ ಇತ್ತಲ್ಲ ಆ ಸಿದ್ಧಿನ ನೆಲದ ಮೇಲೆ ಗರಬರ ಗರಬರ ಹೊಡ್ಸ್ನಂಬ್ರೆ ಹೊಡ್ಸಕ್ಕೂ ಅಜ್ಜಿ ಕೇಳ್ದಾಳಂಬ್ರೆ ಅದೇ ಅಂತ ಮಗು ಅದೇ ಅಂತ ಹಾಂಗೆ ಮಾಡ್ತೆ ಸಿದ್ಧಿನ ಹೊಡ್ಸ್ತೆ ಕೇಳ್ತಮ್ ಅಷ್ಟೊತ್ತಿಗೆ ಇವ ಹೇಳ್ದಂಬ್ರೆ ಎಂತ ಇಲ್ಲ ಎಂತ ಇಲ್ಲ ಅಜ್ಜಿ ಎಂತ ಇಲ್ಲ ಅಜ್ಜಿ ಅಂದಂಬ್ರೆ ಮಾತಾಡ್ಸ್ನಂಬ್ರೆ ಸಿದ್ಧಿ ಕೇಳೆ ಸುಮ್ಮನೆಕ ಸಿದ್ಧಿ ಇರಲಿ ಬಿಡು ಅಜ್ಜಿ ಅಲ್ದ ಅಜ್ಜಿ ಅಲ್ದ ಹಾಂ ಆಯ್ಲಿ ಬಿಡು ಏನು ತೊಂದರೆ ಆಯಿಲ್ಲ ಅದ್ರಾಗೆ ಪಾಪ ಹಳಿ ಆಡಲ್ದ ಅಡ್ಡಿಲ್ಲ ಸುಮ್ಮನೆ ಕೂಸಿದ್ದೆ ನೀನು ಸುಮ್ಮನೆ ಕೂಸಿದ್ದೆ ನೀನು ಒಂದು ನಂಬರ್ ಮತ್ತು ಪುನಃ ಅಜ್ಜಿಗೆ ಒಂದು ಮನ ಆಯ್ತು ಇವೇ ಅಂತ ಸಿದ್ಧಿಕೆ ಮಾತಾಡ್ತಾ ಏನಪ್ಪ ಇದು ಇಕ್ಳಿ ಪಾಯಿ ಕಣ್ತ ಅಜ್ಜಿ ಅಜ್ಜಿ ಮತ್ತು ಪುನಃ ಎಂತ ಮಗ ಎಂತ ಆಯ್ತು ಸಿದ್ಧಿ ಅಂತ ಅಂತ ಎಂತ ಮಾತಾಡ್ತೀನಿ ಕೆ ಅಜ್ಜಿ ಅದು ಎಂತ ಇಲ್ಲ ನಾನು ಈ ಸಿದ್ಧಿ ತಗೊಬೈನಲ್ಲ ಈ ಸಿದ್ಧಿಗೆ ಮಾತು ಬತ್ತತ್ತ ಅದು ನನ್ನ ಕೇಳಿ ಅಂತ ಹೇಳ್ತಿತ್ತು ಅನ್ನಂ ಅಷ್ಟು ಅಜ್ಜಿ ಕೇಳಿದಳಂಬ್ರೆ ಎಂತ ಹೇಳ್ತಿತ್ತು ಕೆ ಬೇಡ ಅಜ್ಜಿ ಬಿಡು ಅದ್ನಲ್ಲಿಗೆ ಬಿಟ್ಟಾಕ ಈ ಸಿದ್ಧಿ ಹೇಳತ್ ಮಾತೆಲ್ಲ ಕಟ್ಕೊಂಡ್ರ ಇಲ್ಲ ಅದು ಹಾಗೆ ಒಂದೊಂದ್ಸಲ ಅಂತೆಲ್ಲ ಹೇಳ್ತಿರತ್ತೆ ನೀ ಸುಮ್ಮನೆ ಇಲ್ಲ ಮೊಮ್ಮಗನೇ ಅದು ಎಂತ ಆಯಿತು ಎಂತ ಸಿದ್ಧಿ ಅಂತ ಅಂತ ಹೇಳು ಅಂದಳಿ ಅಜ್ಜಿ ಒತ್ತಾಯ ಮಾಡ್ದಾಳ ಅಷ್ಟೊತ್ತಿಗೆ ಇವ ಹೇಳ್ನವ್ರು ಅದು ಎಂತ ಇಲ್ಲ ಅಜ್ಜ ಈ ಸಿದ್ಧಿ ಹೇಳ್ತು ನಾನು ಅಲ್ಲಿ ಹರ್ಗೆ ಬಸ್ಲಿ ಕೊಯ್ಕೆ ಹೋದಲ್ಲ ನಿಂದು ನೀನು ನನ್ನ ಮಡ್ಕಿಗೆ ಹಾ ಇದ್ದದ್ದು ಗಂಜಿನ ತೆಗೆದು ತೋಡಿ ನಿನ್ನ ಮಡ್ಕಿಗೆ ಒಂದು ಸೌಂಟ್ ಹಾಯ್ಕೊಂಡಿ ಅಂಬ್ರೆ ಅದನ್ನೇ ಸಿದ್ಧಿ ಹೇಳ್ದು ನಾ ಅದನ್ನೆಲ್ಲ ನಂಬಲ್ಲ ಬಿಡು ಅದಳಿ ಹೇಳ್ನವ್ರು ಅಷ್ಟೊತ್ತಿಗೆ ಅಜ್ಜಿ ಕೇಳ್ದಾಳವ್ರು ಮಗುವೆ ನಿಂದು ಈ ಸಿದ್ಧಿ ಮಾತಾಡತ್ತ ಕೇಳ್ದಾಳಂ ಅಷ್ಟೊತ್ತಿಗೆ ಇವ ಹೇಳ್ನವ್ರು ಹೌದು ಅಜ್ಜಿ ಈ ಸಿದ್ಧಿ ಮಾತಾಡತ್ತ ನಂದು ಅನ್ನಂಬ್ರು ಅಂದ್ರ ಮೇಲೆ ಕಡಿಕೆ ರಾತ್ರಿಗೆಲ್ಲ ಉಣ್ಕೊಂಡ್ರಂಬ್ರೆ ಉಣ್ಕೊಂಡು ಎಲ್ಲ ಮೊನ್ಕೊಂಡ್ರಂಬ್ರೆ ಬೆಳಗ್ಗೆ ಹೊಯ್ಟ್ನವ್ರು ಈ ಮನೆಗೆ ಬಂದಾನ ಹೊಯ್ಟ್ಕೊಂಡು ಅಜ್ಜಿ ನಾನಿನ್ನ ಬತ್ತಿಯಕ್ಕ ರಾತ್ರಿ ಒಂದು ಉಪಕಾರ ಮಾಡಿರಿ ನಂಗೆ ಒಂದು ನೆಲೆ ಕೊಟ್ಟೆ ನಾನಿನ್ನ ಹೊಯ್ಡ್ತಿ ಅನ್ನಂಬ್ರು ಹಾಪ್ಗೆ ಅಜ್ಜಿ ಹೇಳ್ದಾಳಂಬ್ರೆ ಮಗುವೆ ಅಡ್ಡಿಲ್ಲ ನೀವು ಹಾಪ್ಗೆ ಹೊಯ್ಡ ಆದ್ರೆ ನಮ್ಮ ಮನೆಗೆ ನಾನು ಒಬ್ಬಳೆ ಇಪ್ಪದು ನಂಗೆ ಮತ್ತೆ ಯಾರು ಹೋಗಿಲ್ಲ ಈ ಸಿದ್ಧಿ ನಿನ್ನ ಸಿದ್ಧಿ ಮಾತಾಡತ್ತಂದೇಳೆ ಈ ಸಿದ್ಧಿ ಒಂದು ನಂಗೆ ಕೊಟ್ಟಿಕ್ಕೆ ಹೋಯ್ರೆ ನಂಗೆ ಏನಾದ್ರು ಒಂದು ಉಪಕಾರ ಆತಿತ್ತು ಮೊಮ್ಮಗ್ನೆ ಅಂದಳಂಬ್ರೆ ಅಷ್ಟೊತ್ತಿಗೆ ಅಷ್ಟೇ ಅಲ್ದ ಅಜ್ಜ ಈಗ ಈ ಸಿದ್ಧಿ ನೀನೇ ಬೆಚ್ಕೊ ಅಂದಂಬ್ರೆ ಕೊಟ್ಟಿಕ್ಕಿ ಹಿಂಗೆ ಹೋನಂಬ್ರು ಹೋದ ನಾವು ಸೀದಾ ಹೋಯಿಲ್ಲ ಮನೆ ಮರೆ ಹಂಗೆಲ್ಲ ಹೋಗಿ ನಿಂತ್ಕೊಂಡು ಖೇ ಎಂತ ಅಂದ ಅಜ್ಜಿ ಅಂತ ಮಾಡ್ತಾಳಂತ ಕಾಂತಿದ್ನಂಬ್ರು ಅಷ್ಟೊತ್ತಿಗೆ ಈ ಅಜ್ಜಿ ಏನು ಮಾಡ್ದಾಳಂಬ್ರೆ ಆ ಸಿದ್ಧಿ ಇತ್ತಲ್ಲ ಸಿದ್ಧಿಕೆಲ್ಲ ಮಾತಾಡ್ತಾಳಂಬ್ರು ಅಜ್ಜಿ ಸಿದ್ಧ ಸಿದ್ಧ ಇಲ್ಲ ಕಡು ಕಲ್ಲಡಿ ಗೆಂಟಿತ್ತು ಹಾಗೆ ಅಕ್ಕಿ ಕೇಳೊಳಗೆ ದುಡ್ಡಿತ್ತು ನಾ ಪಪ್ಪಲ್ ಗಂಟ ಜಾಗ್ರತಿ ಮಾಡಿ ಕಾಂತೇಕೋ ಅದನ್ನ ಕಾಯ್ತೇಕೋ ಕಡೆಗೆ ಏನಾದ್ರು ಆದಿದ್ರೆ ನನ್ನ ಕೇಳಿ ಬಂದ ನಾ ಬಂದ್ರ ಮೇಲೆ ನೀನು ನನಗೆ ಹೇಳು ಅಂದಾಳಂಬ್ರೆ ಅದಷ್ಟನ್ನು ಅವ ಹಿಂದೆ ನಿಂತ್ಕೊಂಡಿಲ್ಲಲ್ಲ ಅವ ಅಲ್ಲಿ ನಿಂತ್ಕೊಂಡು ಹ್ಞೂ ಹ್ಞೂ ಅಂತ ಕಣ್ಣಂಬ್ರೆ ಮನೆ ಮರಿ ಹಿಂದೆ ನಿಂತಾನೆ ಅಜ್ಜಿ ಏನು ಗಿರಿಸ್ದಾಳೆ ಇದು ಸಿದ್ಧಿ ಅಂದಾಳೆ ಸಿದ್ಧಿಯೇ ಮಾತಾಡ್ತಾನೆ ಗಿರಿಸ್ಕೊಂಡಾಳೆ ಆ ಸಿದ್ಧಿನಲ್ಲೇ ಬಿಟ್ಟಾಳೆ ಅಜ್ಜಿ ಬಾಗಿಲು ಚಾಂಚ್ಕೊಂಡಾಳು ಹೋದಾಳು ಅಂದ್ರೆ ಊರಿಗೆ ಬೇಡುಕೆ ಹೀಗೆ ಹೊಯ್ಟಾಳು ಹೊಯ್ಟ್ರ ಮೇಲೆ ಇವ ಎಂತ ಮಾಡ್ದ ಅಜ್ಜಿ ಹೊತ್ತು ಕಂಡ ಸೀದಾ ಮನೆಗೆ ಬಂದ ಆ ಕಡು ಕಲ್ಲಡಿ ಇದ್ದದ್ದು ಗೆಂಟನ್ ಕಿತ್ತ ಹಾಗೆ ಅಕ್ಕಿ ಕೆಳಗೆ ದುಡ್ಡು ತಗೊಂಡ ಆ ಸಿದ್ಧಿನ ಹಿಡ್ಕೊಂಡು ಸೀದಾ ಕೀಸಿ ಬಿಟ್ಟ ಅಲ್ಲಿ ನಡೆದೇ ಬಿಟ್ಟ ಜಾಗ ಖಾಲಿ ಮಾಡಿ ಬಿಟ್ಟ ಕಾಡಿಕೆ ಏನು ಮಾಡೋದು ಅಜ್ಜಿ ಮನೆ ಬಂದು ಕಾಂತಾಳಂಬ್ರೆ ಸಿದ್ಧಿ ಇಲ್ಲ ಗೆಂಟಿಲ್ಲ ಕೆಳಗೆ ದುಡ್ಡು ಇಲ್ಲ ಅಜ್ಜಿಗೆ ದಡ ಹಂಬಕಾಯಿ ಹೋಯ್ತು
ಏನು ಮಾಡೋಕಿಲ್ಲ ಅಲ್ಲಿ ಯಾರನ್ನು ಕೇಳಿದ್ದೀನಿ ಆಯಿತು ಗಾಡಿ ಕಿವು ಹಾಗೆ ಹೋದ ಗೆಂಟ್ ಗಿಂಟೆಲ್ಲ ಸಿಗ್ತೇ ಇಲ್ಲೇ ದುಡ್ಡೆಲ್ಲ ಸಿಗ್ತೇ ಇಲ್ಲೇ ಹೋತ 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 ಅಲ್ಲೆಲ್ಲೋ ಗನಾದ ಅವ್ರಿಗೆ ಅಲ್ಲಿ ತಗೊಂಡ ಬೇರೆ ಬೇರೆ ಹೊಸ ಬಟ್ಟೆ ಎಲ್ಲ ತಗೊಂಡೆ ಎಲ್ಲ ಹಾಯ್ಕೊಂಡು ಹೀಗೆ ಹೋದ ಹೀಗೆ ಮುಂದೆ ನಡ್ಕೊಂಡು ಹಾಪ್ಸ್ರಿಗೆ ಏನಾಯ್ತು ಅಂದ್ರೆ ಒಂದು ಬದೆಗೆ ಈ ರಾಜನ ಮಗನಿಗೆ ಕುದುರೆ ಸವಾರಿ ಕಲಿಸ್ತಾ ಇದ್ರಮ್ ಬಹುಶಃ ಸೈನಿಕರು ಯಾರು ಕಲಿಸ್ತಾ ಇದ್ರಮ್ ಕಲಿಸ್ತಾ ಸುರಿಗೆ ಒಂಚೂರು ಟಾಮ್ ಟೀಮ್ ಆಯ್ನಲ್ದ ಒಂದು ಚೂಂಪ್ಲಾದನ ಮನ್ಸ ಹೋದ ಗೊತ್ತ ಹಿಂಗೆ ನಿತ್ಕೊಂಡು ಇದಕ್ಕೆ ಹೇಳ್ನಮ್ರ ಇದು ಕುದುರೆ ಸವಾರಿ ಕಲಿಸೋದು ಹಿಂಗಲ್ಲ ನಾನು ಕಲಿಸಿ ಕೊಡ್ತೀವಿ ಮಹಾರಾಜ್ರ ಮಗನಿಗೆ ಅನ್ನಮ್ ಒಟ್ಟದಿಗೆ ಅವರೆಲ್ಲ ಕೇಳ್ರಮ್ ನಿಂಗೆ ಬರ್ತತ್ತೆ ಈಗ ಕುದುರೆಗೆ ಬಿಡುಕೆ ಕೇಳ್ನಮ್ ಕುದುರೆ ಓಡಿಸೋಕೆ ಒಟ್ಟದಿಗೆ ಹೇಳ್ನವ್ರು ಅಯ್ಯಯ್ಯೋ ನಂಗೆ ಬರ್ದೆ ನಾನು ಅದನ್ನೆಲ್ಲ ಕಲ್ತಿದ್ದೆ ನಾನು ಹೇಳಿಕೊಡ್ತೀವಿ ಅನ್ನಮ್ರೆ ಆ ರಾಜನ ಮಗನ ಕುದುರೆ ಮೇಲೆ ಕೂರಿಸ್ಕೊಂಡಮ್ರೆ ಇವನು ಕುದುರೆ ಮೇಲೆ ಕೂಕೊಂಡು ಒಂದು ನಾಲ್ಕು ಸುತ್ತ ಗರ ಬರ ಇತ್ತಲ್ಲ ತಿರ್ಸ್ದಂಗೆ ಮಾಡ್ನಮ್ರೆ ಮಾಡ್ದೆ ಕಡೆಗೆ ಒಂಚೂರು ಹತ್ತಿತ್ತಲ್ಲ ಕಣ್ಣಮ್ರೆ ರಾಜನ ಮಗನ ಅಲ್ಲಿ ಕುದುರೆನ ಕೇಳಿ ತಗಿ ದೂಡ್ನಮ್ರೆ ಇವ ಕುದುರೆ ತಕ್ಕ ಕೀಸಿದನು ಆ ನಂಬರ್ ಹೋತೇಪ್ ಸುರಿಗೆ ಹೀಗೆ ಕುದುರೆ ತಕ್ಕ ಓಡ್ದೆ 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 ಹೋತೇಪ್ ಸುರಿ ಕುದುರೆ ರುಮ್ಮ ಹೊತ್ತಲ್ದ ಸುಮಾರು ದೂರ ಹಾರ ಮೇಲೆ ಎಲ್ಲೋ ಒಂದು ಊರಂಗೆ ಒಂದು ಮದ್ಮಗಳದ್ದು ದಿಬ್ಬಣ ಬತ್ತಿತ್ತವ್ರ ಅವಳ ಗಂಡ ಮನೆಗೆ ಹೋಗಿ ವಾಪಸ್ ತನ್ನ ಮನೆಗೆ ಕರ್ಕೊ ಹತ್ರಲ್ಲೇ ಆ ಮನೆಗೆ ಕರ್ಕೊ ಹಬ್ಸ್ರಿ ಆ ದಿಬ್ಬಣ ಬತ್ತ ಇತ್ತಮ್ರ ಆ ದಿಬ್ಬಣ ಬತ್ತ ಹಬ್ಸ್ರಿ ಅಲ್ಲಿ ಮದ್ಮಗ ಇಲ್ಲ ಮದ್ಮಗಳನ್ನ ಕರ್ಕೊಬ್ ಗಂಡಿನ ಮನೆಯಿಂದ ಕರ್ಕೊಬ್ ದಿಬ್ಬಣದ ಮೇಲೆ ಆಗಲಿಕ್ಕೆಲ್ಲ ನಡ್ಕೊಬ್ದಲ್ಲ ಈಗೆಲ್ಲ ನಮ್ಮ ಮನೆ ಕಾರು ಅದು ಇದೆಲ್ಲ ಇತ್ತು ಆಗಲಿ ದಿಬ್ಬಣ ನಡ್ಕೊಬ್ ನಡ್ಕೊಂಡು ಬತ್ತ ಹಬ್ಸ್ರಿ ಇವ ಹೇಳ್ನಮ್ರ ಅಲ್ಲ ಮದ್ಮಗಳನ್ನ ಅಂತ ಹಿಂಗೆ ನಡ್ಸ್ಕೊಂಡು ಹೋತ್ರಿ ನನ್ನ ಹತ್ರ ಕುದುರೆ ಇತ್ತು ನಾನು ಕುದುರೆ ಹಂಗೆ ಮದ್ಮಗಳನ್ನ ಕೂರಿಸ್ಕೊಂಡು ಹೋತಿ ಅನ್ನಮ್ರ ಅಷ್ಟೊತ್ತಿಗೆ ಅವರೆಲ್ಲ ಕೇಳ್ರಮ್ರ ನೀನು ಯಾರು ಕೇಳ್ರಮ್ರ ನಾನು ಹೆಣ್ಣಿನ ಗಂಡ ಅನ್ನಮ್ರ ಅಷ್ಟೇ ಅಷ್ಟೇ ಹೇಳ್ನಮ್ರ ಕಡೆಗೆ ಅವರೆಲ್ಲ ಮದ್ಮಗಳನ್ನ ಕೂರಿಸ್ರಮ್ ಕೂರಿಸ್ರ ಗತಿಗೆ ಇವ ಮದ್ಮಗಳನ್ನ ಕೂರಿಸ್ಕೊಂಡು ತಕೊಂಡು ಕುದುರೆ ತಕ್ಕ ಹಾರಿದನು ಪರಾರಿ ಓಡಿಬಿಟ್ಟ ಅಯ್ಯೋ ಕಡೆಗೆಲ್ಲ ನಡ್ಬೋಬಿ ಬಿತ್ತಮ್ರ ಅಯ್ಯೋ ಮದ್ಮಗಳನ್ನು ಹಾರಿಸ್ಕೋ ಹೋದ ಹಾರಿಸ್ಕೋ ಹೋದ ಅಂದಾಳೆ ಕಡೆಗೆಲ್ಲ ಕೇಳ್ರ ಮದ್ಮಗಳನ್ನ ಹಾರಿಸ್ಕೋದು ಯಾರು ಯಾರು ಕೆಂಪ್ಸುರಿ ಅಯ್ಯೋ ಹೆಣ್ಣಿನ ಗಂಡ ಹೆಣ್ಣಿನ ಗಂಡ ಅವ ಹಾಗಲ್ಲಿ ಹೇಳ್ದು ಹಾಗೆಲ್ಲ ಹೆಣ್ಣಿನ ಗಂಡ ಅಂದಾಳೆ ಹೆಣ್ಣಿನ ಗಂಡ ಅಂದ್ರ ಅವ್ರು ಇವಾಗ ಕುದುರೆ ತಕ್ಕ ಬಿಟ್ಟ ಕಡೆಗೆ ಅಲ್ಲಿ ಹಿಂದಿದ್ದು ಹಿಂದಿನಾರಲ್ಲ ಹೇಳ್ರಮ್ ಅಲ್ಲ ಮರ ಹೆಣ್ಣಿನ ಗಂಡ ಹೆಣ್ಣಿನ ಕರ್ಕೊಂಡು ಹೋಯ್ದು ಇನ್ಯಾರು ಕರ್ಕೊಂಡು ಹೋತ್ರ ಕರ್ಕೊಂಡು ಹೋಗ್ಲಿ ಬಿಡು ಏನಾತಂದ್ರವ್ರು ಸುಮ್ಮನೆ ಹಾಕೊಂಡ್ರಮ್ ಅಲ್ಲಿಗೆ ಇವ ಅವಳನ್ನು ತಗೊಂಡು ಕಿಸಿ ಬಿಟ್ಟ ಕಡೆಗೆ ಅತ್ತೋದ ಏನು ಹೋದ ಅಂತ ಗೊತ್ತಿಲ್ಲ ಅವ ಮನೆಗೆ ಹೊಸಿ ಕಳ್ಳ ಕೆಲಸ ಮಾಡೋದಿಲ್ಲ ಹೆಡ್ ಅಂದಳಿ ಮನೇದು ಹೆರ್ಗೆ ಹಾಕ್ರೆ ಹಿಂಗಿಂದೆಲ್ಲ ಬದುಕು ಮಾಡಿ ಅವನದೊಂದು ಜೀವನ ಅವ ಏನೋ ಮಾಡ್ಕೊಂಡ ಕಡೆ ಮುಂದೆ ಏನಾಯ್ತು ಗೊತ್ತಿಲ್ಲ ಅಂದ್ರೆ ಹೇಳ್ರೆ ಬುದ್ಧಿವಂತಿಕೆ ಅವನು ಬುದ್ಧಿವಂತಿಕೆಗೆ ಅವ್ನು ಬದುಕದ್ದು ಏನ ಕೆಲಸ ಮಾಡಿ ತಿನ್ಕೊಂಡು ಬದುಕದ್ದಲ್ಲ ಇನ್ನೊಬ್ರಿಗೆ ಹಂಬಕ್ ಮಾಡ್ಕೊಂಡೆ ಏನೋ ಒಂದು ಮಾಡ್ಕೊಂಡು ಬದುಕೊಂಡ ಹೀಗಿಂದೊಂದು ಹಿಂದಿಂದೊಂದು ಜಾನಪದ ಕತೆ ಕಾಣಿ ಇವತ್ತು ನಂಗೆ ಗೊತ್ತಿದ್ದಂತಹ ಈ ಮೂರು ಕತೆನ ಹೇಳಿದ್ವಿ ಇನ್ನು ಮುಂದಿನ ಸಂಚಿಕೆ ಹೆಂಗೆ ಇನ್ನೊಂದು ಸಲ ಕತೆ ಹೇಳೋಸರಿಗೆ ಬೇರೆ ಬೇರೆ ಯಾವ್ದಾದ್ರು ಕತೆ ಹೇಳ್ತೀನಿ ಹೆಚ್ಚಿನ ಜನ ಕೆಲವು ಸಲಕ್ಕೆ ಅಂತ ಭೂತದ ಕತೆನ ಹೇಳಿ ಅಂದಳಿ ಹೇಳಿ ಇನ್ನೊಂದು ಸಲಕ್ಕೆ ಲಾಯ್ಕ್ ಲಾಯ್ಕಿದ್ದು ಹಿಂಗೆ ಕಪ್ಪಿನಂಗೆ ಕೂಕೊಂಡು ಒಂದು ಗನಗನ ಭೂತದ ಕತೆಯೆಲ್ಲ ಹೇಳ್ತೀನಿ ನಿಮಗೆ ಹಾಗೆ ಇವತ್ತು ಕಾರ್ಯಕ್ರಮದ ಅಕ್ಕೇರಿಗೆ ಬಂದಿತ್ತು ಕಾರ್ಯಕ್ರಮದ ಅಕ್ಕೇರಿ ಒಂದು ಪ್ರಶ್ನೆ ಕೇಮ್ ರಿವಾಜ್ ಮುಂಚಿನ ತೊಟ್ಟು ಏನಾದ್ರು ಒಂದು ಕುಂದಾಪುರ ಭಾಷೆಗೆ ಸಂಬಂಧಪಟ್ಟಂತೆ ಇವತ್ತಿನ ಪ್ರಶ್ನೆ ಯಾವ್ದು ಕೇಳಿದ್ರೆ ಸಾಫ್ ಮಾಡಿ ಕೇಳ್ಕಣಿ ಈ ಪದ ಕೇಳಿರ್ಗತಿ ನಿಮಗೆ ಯಾವುದೋ ಅನ್ಯ ದೇಶೀಯ ಪದವೋ ಅಥವಾ ಆಂಗ್ಲ ಪದವೋ ಯಾವುದೋ ಒಂದು ನಮನೆ ಕೇಳಗತ್ತೆ ಈ ಪದ ಸಮ್ ಮಾಡಿ ಕೇಳ್ಕಣಿ ಗಿಲಿಟ್ ಅಂದರೆ ಅಂತ ಗಿಲಿಟ್ 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 ಪದದ ಅರ್ಥ ಎಂತ ಡಿಲೀಟ್ ಅಲ್ಲ ಕಡೆಗೆ ಡಿಲೀಟ್ ಅಂತ ಗಿರಿಸ್ಕೊಂಡ್ಬೇಡಿ ಇಂಗ್ಲೀಷ್ ಪದ ಅದಲ್ಲ ಗಿಲಿಟ್ 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 ಈ ಗಿಲಿಟ್ ಪದದ ಅರ್ಥ ಎಂತ ಇದು ಗಿಲಿಟ್ ಎಂಬ ಪದನ ನಮ್ಮ ಕುಂದಾಪುರ ಕನ್ನಡದಾಗ ಉಪಯೋಗಿಸ್ತಿದ್ರೆ ಭಾಳ ಮುಂಚೆಲ್ಲ ಇದನ್ನು ಹೆಚ್ಚಾಗಿ ಉಪಯೋಗಿಸ್ತಿದ್ರು ಇವತ್ತಿನ ದಿವಸದಂಗೆ ಈ ಪದದ ಬಳಕೆ ಎಲ್ಲ ಮಸ್ತ್ ಕಮ್ಮಿ ಆಯ್ತು ಹಾಗಾಗಿ ಹೆಚ್ಚಿನ ಜನರಿಗೆ ಈ ಪದದ ಅರ್ಥ ಗೊತ್ತಿಪ್ಪಕ್ಕೆ ಸಾಧ್ಯ ಇಲ್ಲದಳಿ ಎಣಿಸ್ಕೊಂಡಿದ್ದೆ ಹಾಗೇನು ಪೂರ ಗೊತ್ತೇ ಇಲ್ಲ ಅಂದಳಿ ಎಲ್ಲ ಹಾಗೆ ಮನೆಗಿದ್ದ ಹಳೆಯರು ಮಳೆಯರಿಗೆ ಕೆಲವರಿಗೆಲ್ಲ ಇವತ್ತು ಕೆಲವರು ಉಪಯೋಗಿಸೋರು ಇದ್ರು ಇಂಥ ಪದನ್ನು ಪೂರ ಏನು ನಶಿಸಿ ಹೋಯ್ಲಿಲ್ಲ ಈ ಪದ ಕೆಲವರು ಮನೆಗೆ ಬಳಕೆ ಮಾಡ್ತಾರೆ ಸಮ್ ಮಾಡಿ ಮತ್ತೆ ಕೇಳ್ಕೊಣಿ ಗಿಲಿಟ್ 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 ಪದದ ಅರ್ಥವನ್ನು ನೀವು ನಮ್ಗೆ ಕಳಿಸ್ತೀನಿ ವಾಟ್ಸಪ್ ಸಂಖ್ಯೆಗೆ ಹೇಗಳಿಗೆ ಕಳಿಸ್ಕೊಂಡ್ರದಿದ್ದರೆ ನಾಳೆ ಬಯಸರಿ 6 ಗಂಟೆ ಅಂದು ಹೇಳಿದ್ರೆ ಆದಿತ್ಯವರ ಬಯಸರಿ 6 ಗಂಟೆ ಒಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಕಳಿಸಿಕೊಡಿನಿ ಎಲ್ಲರಿಗೂ ಧನ್ಯವಾದಗಳು